ದೈಜಿ ವರ್ಲ್ಡ್ ಟಿ ವಿ ವೀಕ್ಷಣೆ ಮಾಡುವ ನಮ್ಮ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ವಾಲ್ಟರ್ ನಂದಳಿಕೆ. ಆತ್ಮೀಯ ವೀಕ್ಷಕರೇ, ಪ್ರತಿ ವಾರ ಆಲ್ಮೋಸ್ಟು ಪ್ರತಿ ದಿನ ನಮ್ಮ ವಾಹಿನಿಯಲ್ಲಿ ನಮ್ಮ ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯ ಹಾಸ್ಪಿಟಲ್ನ ನುರಿತ ವೈದ್ಯರು ಬಂದು ಬೇರೆ ಬೇರೆ ರೋಗಗಳ ಬಗ್ಗೆ, ಕಾಯಿಲೆಗಳ ಬಗ್ಗೆ ಅಥವಾ ನಿಮಗೆ ಹೆಲ್ತ್ ಟಾಕನ್ನು ಕೊಡ್ತಾ ಇರ್ತಾರೆ, ಲೈವ್ ಆಗಿ ಬರ್ತಾರೆ, ನಿಮಗೆ ಮಾಹಿತಿಯನ್ನು ನೀಡ್ತಾರೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ. ಆದರೆ ಇವತ್ತು ಒಂದು ಸ್ಪೆಷಲ್ ಡಾಕ್ಟರ್ ನಮ್ಮೊಂದಿಗಿದ್ದಾರೆ. ನಮಗೆಲ್ಲ ಗೊತ್ತು, ಕೇವಲ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದಲ್ಲಿಯೇ ಹೆಸರುವಾಸಿಯಾದಂತಹ ಏನಪ್ಪಯ್ಯ ಆಸ್ಪತ್ರೆ ಒಂದು ಸಮೂಹ ಸಂಸ್ಥೆ ಇದು. ಬೇರೆ ಬೇರೆ ಆಸ್ಪತ್ರೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿವೆ. ಹಾಗೆಯೇ ನಮ್ಮ ಮಂಗಳೂರಿನ ಕುಡಿಯಾಲ್ ಬೈಲಲ್ಲಿ ಇರುವಂತಹ ಏನಪ್ಪಯ್ಯ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಮಗೆ ನಿಮಗೆ ಅರಿತಿರುವಂತಹ ಒಬ್ಬ ವಿಶೇಷ ವೈದ್ಯರಿದ್ದಾರೆ. ಯಾಕೆ ವಿಶೇಷ ಅಂದರೆ ಇವರು ತುಂಬಾ ಹೆಸರುವಾಸಿ. ಯಾಕೆಂದರೆ ನೀ ರೀಪ್ಲೇಸ್ಮೆಂಟ್, ಈ ಒಂದು ಇದರ ಬಗ್ಗೆ ನೀವು ಕೇಳಿದರೆ ಡಾಕ್ಟರ್ ದೀಪಕ್ ರೈಯ ಹೆಸರು ಪ್ರತಿ ಮನೆಯಲ್ಲಿಯೂ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಯಾಕೆಂದರೆ ಅಷ್ಟೊಂದು ಅವರು ಫೇಮಸ್ ಆಗಿದ್ದಾರೆ. ಯಾಕೆಂದರೆ ಅವರ ಕರ್ತವ್ಯದಲ್ಲಿ, ಅವರ ಆ ಒಂದು ವೃತ್ತಿಯಲ್ಲಿ ಅವರು ಬಹಳಷ್ಟು ಯಶಸ್ಸನ್ನು ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಪಡ್ಕೊಂಡಿದ್ದಾರೆ. ಅಂತಹ ವೈದ್ಯರು ಪ್ರಥಮ ಬಾರಿಗೆ ನಮ್ಮ ದೈಜಿ ವರ್ಲ್ಡ್ ವಾಹಿನಿಯಲ್ಲಿ ಲೈವ್ ಆಗಿ ನಿಮಗೆ ಈ ಮೊಣಕಾಲಿನ ರೀಪ್ಲೇಸ್ಮೆಂಟ್, ನೀ ರೀಪ್ಲೇಸ್ಮೆಂಟ್ ನಾವು ಹೇಳ್ಬೋದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಬಂದಿದ್ದಾರೆ. ಯಾಕಂದರೆ ಇವತ್ತು ಕೇವಲ ಮುಂಚೆ ಏನಿತ್ತು ಅಂದರೆ, ಒಂದು 60-70 ವರ್ಷ ಬರುವಾಗ ನಮಗೆ ಮೊಣಕಾಲಲ್ಲಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಆದರೆ ಇವತ್ತು ಬಹಳ ಯಂಗ್ ಏಜಲ್ಲಿಯೇ ನಾವು ಬಹಳಷ್ಟು ಯುವಕರನ್ನು ನೋಡ್ತೇವೆ, 40-50-60 ಮಧ್ಯದಲ್ಲಿರುವವರಿಗೆ ಈ ಮೊಣಕಾಲಿನ ನೋವು ಸಡನ್ನಾಗಿ ಬರ್ತದೆ, ಹೇಗಂತ ಗೊತ್ತಾಗೋದಿಲ್ಲ, ಪರಿಹಾರ ನಮಗೆ ಸಿಗಲಿಕ್ಕೆ ಕಷ್ಟ ಆಗ್ತದೆ. ಅಂಥವರಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಖಂಡಿತವಾಗಿಯೂ ತುಂಬಾ ಹೆಲ್ಪ್ಫುಲ್ ಆಗಲಿದೆ. ಡಾಕ್ಟರ್ ದೀಪಕ್ ರೈ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಪ್ರಪ್ರಥಮವಾಗಿ ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇವೆ. ಯಾಕೆಂದರೆ ಒನ್ ಆಫ್ ದ ಬ್ಯುಸಿಯೆಸ್ಟ್ ಡಾಕ್ಟರ್ಸ್ ಅವರಂತ ನಾವು ಹೇಳ್ಬೋದು ನಮ್ಮ ಮಂಗಳೂರಲ್ಲಿ. ಆದರೂ ಕೂಡ ಸ್ವಲ್ಪ ಸಮಯವನ್ನು ನಮಗಾಗಿ, ನಮಗೋಸ್ಕರ ಅವರು ರಿಸರ್ವ್ ಮಾಡಿ ಇವತ್ತು ಸ್ಟುಡಿಯೋದಲ್ಲಿ ಲೈವ್ ಆಗಿ ಬಂದಿದ್ದಾರೆ. ಡಾಕ್ಟರ್ ದೀಪಕ್ ರೈ ಅವರ ಬಗ್ಗೆ ಹೇಳುವುದಾದರೆ, ಅವರು MBBS MS ಆರ್ಥೋ 1991 ಅವರು MBBS ಅವರು ಮುಗಿಸಿ ನಂತರ 1996 ಮಾಸ್ಟರ್ಸನ್ನು ಕಂಪ್ಲೀಟ್ ಮಾಡ್ತಾರೆ. ಹಾಗೆಯೇ ಪ್ರಸ್ತುತ ಏನಪ್ಪಯ್ಯ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಆಗಿ 1999 ಅಂದರೆ ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನು ನಾನು ಈ ಕಾರ್ಯಕ್ರಮದ ಮಧ್ಯದಲ್ಲಿ ಅವರಿಗೆ ನಾನು ನಿಮಗೆ ನೀಡ್ತಾ ಇದ್ದೇನೆ. ಆದರೆ ನೇರವಾಗಿ ಇವತ್ತಿನ ಕಾರ್ಯಕ್ರಮದ ಸಬ್ಜೆಕ್ಟ್ ಏನಿದೆ, ನ್ಯಾವಿಗೇಷನ್ ಸರ್ಜರಿ ಆನ್ ನೀ ರೀಪ್ಲೇಸ್ಮೆಂಟ್, ಇದಕ್ಕೆ ನಾನು ಹೋಗ್ತಾ ಇದ್ದೇನೆ. ಡಾಕ್ಟರ್ ಸಂಧಿವಾತ, ಸಂಧಿವಾತ ಅಂದರೆ ಇವತ್ತು ನಾನು ಈಗಾಗಲೇ ಹೇಳಿದಾಗೆ ಅದಕ್ಕೆ ಏಜ್ ಇಲ್ಲ. ಮೊದಲು ಸ್ವಲ್ಪ ಒಂದು 60 ಆದ ಮೇಲೆ ಮೊಣಕಾಲು ನೋವು ಬರ್ತಾ ಇತ್ತು, ಆದರೆ ಇವತ್ತು ಏಜ್ ಇಲ್ಲ. ಆದರೆ ವಾಟ್ ಈಸ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಈ ಸಂಧಿವಾತ ನಮಗೆಲ್ಲರಿಗೂ ಗೊತ್ತು, ಆದರೂ ಕೂಡ ಈ ಭಾರತದಲ್ಲಿ ಇದು ಹೇಗೆ ಕಾಮನ್ ಆಗಿದೆ ಅಂದರೆ, ಯಾವ ಜಾಯಿಂಟ್ಸ್ ಇದು ಕಾಮನ್ಲಿ ಇದಕ್ಕೆ ಎಫೆಕ್ಟೆಡ್, ಮತ್ತು ಯಾವ ಏಜ್ ಗ್ರೂಪಿಂದ ಇದು ಸ್ಟಾರ್ಟ್ ಆಗುತ್ತೆ ಅಥವಾ ಸ್ಟಾರ್ಟ್ ಆಗುವಂತಹ ಒಂದು ಲಕ್ಷಣಗಳು ಬರ್ತಾ ಇವೆ? ಸಿ, ಸಂಧಿವಾತ ಉಂಟಲ್ಲ, ಇಟ್ ಈಸ್ ಬೇಸಿಕ್ಲಿ ಆರ್ಥ್ರೈಟಿಸ್. ನೀ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ. ಮೊಣಕಾಳು ಎಲ್ಲ ಸವೆದು ಹೋದ ನಂತರ ಇಟ್ ಈಸ್ ಕಾಲ್ಡ್ ಎಸ್ ಸಂಧಿವಾತ. ನಡಿಲಿಕ್ಕೆ ಕಷ್ಟ ಆಗ್ತದೆ, ಮತ್ತು ಎದ್ದು ಬಾತ್ರೂಮ್ಗೆ ಹೋಗಲಿಕ್ಕೆ, ಡೇ ಟು ಡೇ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದೆಲ್ಲ ಇಟ್ ಈಸ್ ವೆರಿ ಕಾಮನ್ ದೀಸ್ ಡೇಸ್. ಮೊದಲು ನಾವೆಲ್ಲ 60-65 ಆದ ನಂತರ ಯುನೋ ವಿ ಯೂಸ್ ಟು ಸಿ, ಬಟ್ ಈಚೀಚೆಗೆ ಮೇ ಬಿ ಲೈಫ್ ಸ್ಟೈಲ್ ಚೇಂಜ್ ಆಗಿ, ಫುಡ್ ಹ್ಯಾಬಿಟ್ಸಿಂದ ಮತ್ತು ಲ್ಯಾಕ್ ಆಫ್ ಎಕ್ಸಸೈಸಿಂದ, ಅದರಿಂದ ನಮಗೆ ಬಹಳ ಬೇಗ ಅಂತ ಇದು ಕಂಡು ಬರ್ತಾ ಇದೆ. ಈಗ 45 ವರ್ಷದಲ್ಲಿ ಸಹ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ರೋಡ್ ಆಕ್ಸಿಡೆಂಟ್ಸ್ ಮತ್ತು ಫುಟ್ಬಾಲ್ ಇಂಜುರೀಸ್, ಅದರಲ್ಲಿ ಸಹ ಏನೋ ನಿಗ್ಲೆಕ್ಟೆಡ್ ಇಂಜುರೀಸಲ್ಲಿ ಕೆಲವು ಸಣ್ಣ ವಯಸ್ಸಲ್ಲಿ ಸಹ ಡ್ಯಾಮೇಜ್ ಆಗಿರ್ತದೆ, ನಿಗ್ಲೆಕ್ಟ್ ಮಾಡಿರ್ತಾರೆ, ಅದು ಸ್ವಲ್ಪ ಬೇಗನೆ ಅದು ಜಾಯಿಂಟ್ ಸವೆದೋಗ್ತದೆ ಅದು. ಸೊ ಇದಕ್ಕೆಲ್ಲ ನಾವು
ಆರ್ಥರೈಟಿಸ್ ಅಂತ ಹೇಳ್ತೀವಿ, ಆರ್ ಸಂಧಿವಾತ ಅಂತ ಹೇಳ್ತೀವಿ. ಆ್ಯಂಡ್ ಇನ್ ಇಂಡಿಯಾ ಇಟ್ ಈಸ್ ಮೋಸ್ಟ್ ಕಾಮನ್ಲಿ ಇನ್ ದ ನೀ ಜಾಯಿಂಟ್. ಹೌದು. ಇನ್ನೊಂದು ಮುಖ್ಯ ಕಾರಣ ಅಂದರೆ ನಮ್ಮದು ಎಲ್ಲರಿಗೆ ಗೊತ್ತುಂಟು, ಮೋಸ್ಟ್ ಆಫ್ ಅಸ್ ಪ್ರಿಫರ್ ಟು ಯೂಸ್ ಅನ್ ಇಂಡಿಯನ್ ಟಾಯ್ಲೆಟ್ಸ್. ಮತ್ತು ವಿ ಡೂ ಅವರ್ ಪೂಜಾಸ್ ಆನ್ ದ ಗ್ರೌಂಡ್, ಪ್ರೇಯರ್ಸ್ ಆನ್ ದ ಗ್ರೌಂಡ್. ಸೊ ಎಲ್ಲ ಎವ್ರಿಥಿಂಗ್ ಇಸ್ ಡನ್ ಕ್ಲೋಸ್ ಟು ದ ಎಕ್ಸಾಕ್ಟ್ಲಿ ಅರ್ತ್ ದಟ್ ವಿ ಸೇ, ಯು ನೋ. ಆ್ಯಂಡ್ ಅದಕ್ಕಿಂತ ದಟ್ ಈಸ್ ದ ಪ್ರಾಬಬ್ಲಿ ಒನ್ ಆಫ್ ದ ರೀಸನ್ಸ್, ಯಾಕಂದರೆ ಇಂಡಿಯಾದಲ್ಲಿ ದೇರ್ ಇಸ್ ನೀ ಆರ್ಥರೈಟಿಸ್ ಇಸ್ ವೆರಿ ಕಾಮನ್. ಆ್ಯಂಡ್ ಮುಂದಕ್ಕೆ ಸಹ ಇಟ್ ವಿಲ್ ಬಿಕಮ್ ಇವನ್ ಮೋರ್ ಕಾಮನ್. ಆ್ಯಂಡ್ ಸೊ ಬಹುಶಃ ನಾವು ಈಗ ನಮ್ಮ ಪ್ರಿಕಾಷನ್ಸ್ ಏನಿದೆ ಅದನ್ನು ಒಂದು ಜಾಸ್ತಿ ಒಂದು ಎಕ್ಸ್ಟ್ರಾ ಕಣ್ಣಿಡುವಂಥ ಒಂದು ಟೈಮ್ ಬಂದಿದೆ. ಅಂದರೆ ಎಕ್ಸ್ಟ್ರಾ ಪ್ರಿಕಾಷನನ್ನು ನಾವು ತೆಗೆದುಕೊಳ್ಳುವಂಥದ್ದು, ಯಾಕಂದರೆ ಎವ್ರಿ ಸೆಕೆಂಡ್ ಆರ್ ಥರ್ಡ್ ಪರ್ಸನಲ್ಲಿ ನೀವು ನೋಡಿದರೆ ಮೊಣಕಾಲು ನೋವು ಅಂತ ಒಂದು ಕಂಪ್ಲೇಂಟ್ ಬರ್ತಾ ಇದೆ. ಕಾರಣ ಬೇರೆ ಬೇರೆ ಇರ್ಬೋದು, ಯಾವ ಕಾರಣ ಇನ್ನೂ ಕೂಡ ಕಾರಣ ಇರ್ಬೋದು ಅಂತ ಅವ್ರ ಹತ್ರ ಕೇಳುವ. ಆದರೆ ನಮ್ಮ ವೀಕ್ಷಕರಿಗೆ ಒಂದು ವೇಳೆ ಇಂಪಾರ್ಟೆಂಟ್ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ನಿಮ್ಮ ಸ್ಕ್ರೀನಲ್ಲಿ ನಮ್ಮದು ಲೈವ್ ನಂಬರ್ಸ್ ಇದೆ, ನೀವು ಕಾಲ್ ಮಾಡ್ಬೋದು. ಓನ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್, ಯಾಕೆಂದರೆ ನಮಗೆ ಆಲ್ರೆಡಿ ಇಲ್ಲಿ ಕ್ವೆಶ್ಚನ್ಸ್ ಇವೆ. ನಿಮ್ಮ ಪರ್ಸನಲ್ ಕ್ವೆಶ್ಚನ್ಸ್ ಇದ್ದರೆ ಕೂಡ ನೀವು ಕಾಲ್ ಮಾಡ್ಬೋದು. ಹಾಗೆಯೇ ಒಂದು ವೇಳೆ ನಿಮಗೆ ಏನಾದರೂ ಬೇರೆ ಡೌಟ್ ಇದ್ದಲ್ಲಿ ನಮ್ಮ ವಾಟ್ಸ್ಯಾಪ್ ನಂಬರನ್ನು ನಿಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೇವೆ. ನಮ್ಮ 6362 3633, ನಿಮ್ಮ ಸಮಸ್ಯೆಗಳನ್ನು ಡೀಟೇಲ್ಸ್ ಆಗಿ ಕಳಿಸಿ. ಒಂದು ವೇಳೆ ನಮಗೆ ಇವತ್ತು ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗದಿದ್ದಲ್ಲಿ ಮುಂದೆ ಕೂಡ ಅವರನ್ನು ಕರೆಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಯಾಕೆಂದರೆ ನಿಮ್ಮ ಸಮಸ್ಯೆಗಳು ಏನಂತ ನಮಗೆ ತಿಳ್ಕೊಂಡ್ರೆ ಖಂಡಿತವಾಗಿಯೂ ನಾವು ಡಾಕ್ಟರ್ ದೀಪಕ್ ರೈ ಇವರೊಂದಿಗೆ ನಾವು ಡಿಸ್ಕಷನ್ ಮಾಡ್ಬೋದು. ಸೊ ಈ ವಾಟ್ಸಪ್ ನಂಬರನ್ನು ಸೇವ್ ಮಾಡಿ, ಈ ಹೆಲ್ತ್ ರಿಲೇಟೆಡ್ ಈ ಕಾರ್ಯಕ್ರಮದ ರಿಲೇಟೆಡ್ ಏನು ಪ್ರಶ್ನೆ ಇದ್ದರೂ ಕೂಡ ನೀವು ಕ್ವೆಶ್ಚನನ್ನು ಶೂಟ್ ಮಾಡ್ಬೋದು. ಇಂಗ್ಲೀಷಲ್ಲಿ ಬರೀಬೋದು, ಕನ್ನಡದಲ್ಲಿ ಬರ್ಬೋದು, ತುಳುವಲ್ಲಿ ಬರ್ಬೋದು, ಯಾವ ಭಾಷೆಯಲ್ಲಿ ಕೂಡ ನೀವು ಬರೆಯಬಹುದು. ಸರಿ ಡಾಕ್ಟರ್, ಈಗ ನಮ್ಮ ಈ ಸಂಧಿ ವಾತಕ್ಕೆ ಮೇನ್ ರೀಸನ್ ಏನು ಅಂದರೆ ನೀವು ಹೇಳಿದ್ರಿ ಈಗಾಗಲೇ ಸಮ್ಟೈಮ್ಸ್ ಯಂಗ್ ಏಜಲ್ಲಿ ಬರ್ತದೆ, 60-70 ಆದ ಮೇಲೆ ಬರ್ತದೆ, ಫುಡ್ಡಲ್ಲಿ ಕೂಡ ಬರ್ಬೋದು. ಆದರೆ ಕಾಮನ್ ರೀಸನ್, ನೀವು ಆ್ಯಸ್ ಎ ಡಾಕ್ಟರ್ ಫಾರ್ ಲಾಸ್ಟ್ ಸೆವೆರಲ್ ಇಯರ್ಸ್, ಯುನೋ, ನೀವು ನೋಡಿದಷ್ಟು ಪೇಷಂಟ್ಸ್ ಯಾರು ನೋಡಲಿಕ್ಕಿಲ್ಲ ಇಲ್ಲಿ? ಇಲ್ಲ, ಹಾಗೇನಿಲ್ಲ. ಬಟ್ ಐ ಥಿಂಕ್ ಎಲ್ಲರೂ ಸಹ ಸೇಮ್ ನೋಡ್ತಾ ಇದ್ದಾರೆ. ಆ್ಯಂಡ್ ಆಲ್ ಮೈ ಕನ್ಸಲ್ಟೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್ ಸಹ ಹೇಳ್ಬೋದು ದಟ್ ಪ್ರೈಮರ್ಲಿ ಒಬೆಸಿಟಿ ಮತ್ತು ಲ್ಯಾಕ್ ಆಫ್ ಎಕ್ಸಸೈಸಸ್, ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಆಸ್ಟಿಯೋಪೊರೋಸಿಸ್ ಆ್ಯಂಡ್ ಎಸ್ಪೆಷಲಿ ಲೇಡೀಸಲ್ಲಿ ವಿ ಆರ್ ಸೀಯಿಂಗ್ 40-45 ಇಯರ್ಸಲ್ಲೇ ಸಹ ಅವ್ರಿಗೆ ಸಂಧಿವಾತ ಬರ್ತಾ ಉಂಟು. ಸೊ ಮೇ ಬಿ ಮೋಸ್ಟ್ ಪ್ರಾಬಬ್ಲಿ ಆಸ್ಟಿಯೋಪೊರೋಸಿಸ್ ಇಸ್ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಆಲ್ಸೋ. ಆ್ಯಂಡ್ ಡಿಫಾರ್ಮಿಟೀಸ್, ಅದು ನೀ ಬೆಂಡ್ ಆಗ್ತಾ ಇರ್ತದೆ. ಆ್ಯಂಡ್ ಇಫ್ ಯು ಸಿ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ಆಲ್ಸೋ, ದೇ ಕಮ್ ಟು ಮೀ ವಿತ್ ಗ್ರಾಸ್ ಡಿಫಾರ್ಮಿಟೀಸ್, ತುಂಬ ಡಿಫಾರ್ಮಿಟೀಸ್ ಬರ್ತದೆ. ಆ್ಯಂಡ್ ಮೆಜಾರಿಟಿ ಆಫ್ ದ ಪೇಷಂಟ್ಸ್ ಆರ್ ಲೇಡೀಸ್, ಇನ್ 70-80% ಆರ್ ಲೇಡೀಸ್ ವಿತ್ ನೀ ಆರ್ಥರೈಟಿಸ್. ಸೊ ಲ್ಯಾಕ್ ಆಫ್ ಎಕ್ಸಸೈಸಸ್, ಫುಡ್ ಹ್ಯಾಬಿಟ್ಸ್ ಆ್ಯಂಡ್ ಪ್ರಾಬಬ್ಲಿ ಆಸ್ಟಿಯೋಪೊರೋಸಿಸ್. ಅಂದರೆ ಒಬೆಸಿಟಿ ಅಂದರೆ ವೆಯ್ಟ್ ಜಾಸ್ತಿ ಆಗಿ ಅದರ ಲೋಡ್ ಎಲ್ಲ ಮಂಡಿಗೆ ಬೀಳ್ತದೆ. ಸೊ ಅಲ್ಲಿಂದ ಈ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಒಂದು ಟೈಮಲ್ಲಿ ಅದು ನೋವು ಕಂಡು ಬಂದಲ್ಲಿ ಮತ್ತೆ ಅದನ್ನು ಇದು ಮಾಡೋದು, ಕ್ಯೂರ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಅಂದರೆ ಮೆಡಿಸಿನಲ್ಲಿ ಇದು ವಾಟ್ ಪರ್ಸೆಂಟೇಜ್ ಅಂದು ಅಪ್ರಾಕ್ಸಿಮೇಟ್ಲಿ ಈ ಮೆಡಿಸಿನಲ್ಲಿ ಇಂತಹ ಒಂದು ನೋವು ಬಂದರೆ ಕ್ಯೂರ್ ಮಾಡ್ಬೋದು ಅಥವಾ ಇದು ಟೆಂಪ್ರರಿಯಾ? ಮೆಡಿಸಿನ್ಸ್ ಆಲ್ವೇಸ್ ಆರ್ ಟೆಂಪ್ರರಿ. ಐ ಆಲ್ವೇಸ್ ಬಿಲೀವ್ ದಟ್ ಮೆಡಿಸಿನ್ಸ್ ಹೋಲ್ಡ್ ಓನ್ಲಿ 30% ಜನರಿಗೆ ಮಾತ್ರ ಅದು ಮೆಡಿಸಿನ್ಸ್ ಬೆನಿಫಿಟ್ ಆಗ್ತದೆ. ಆ್ಯಂಡ್ ಈಚೀಚೆಗೆ ಐ ಮೀನ್ ಎಲ್ಲರಿಗೆ ನಾನು ಹೇಳ್ತಾ ಇರ್ತೀನಿ, ಜಾಸ್ತಿ ನೋವಿಂದು ಗುಳಿಗೆ ಎಲ್ಲ ತಗೋಬೇಡಿ, ಯಾಕಂದರೆ ದೇ ಹ್ಯಾವ್ ದೇರ್ ಓನ್ ಸೈಡ್ ಎಫೆಕ್ಟ್ಸ್. ಐದರ್ ಕಿಡ್ನಿಗೆ ಆಗಲಿ, ಹಾರ್ಟ್ಗೆ ಆಗಲಿ, ಎಲ್ಲ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತದೆ. ನೋವಿಂದು ಗುಳಿಗೆ ಜಸ್ಟ್ ಟಿಲ್ ಸಡನ್ ಪೇಯ್ನ್ ಕಡಿಮೆ ಆದ ತಕ್ಷಣ ಮಾತ್ರ ಅದನ್ನು ಸ್ಟಾಪ್ ಮಾಡಬೇಕು. ಕಂಟಿನ್ಯೂಸ್ ಯಾವಾಗಲೂ ತಗೋಬಾರ್ದು. ಆ್ಯಂಡ್ ಕಂಟಿನ್ಯೂಸ್ ತಗೊಳ್ತಾ ಇದ್ದರೆ ಅದರದ್ದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರ್ತದೆ. ಬಟ್ ಲೈಫ್ ಸ್ಟೈಲ್ ಆಲ್ಟ್ರೇಷನ್ಸ್, ಚೇರಲ್ಲಿ ಕೂತ್ಕೋಬೇಕು, ಸೋಫಾ ಅವಾಯ್ಡ್ ಮಾಡಬೇಕು, ಸನ್ಲೈಟ್ಗೆ ಹೋಗಬೇಕು, ಬಿಸಿಲಿಗೆ ಹೋಗಬೇಕು, ರೆಗ್ಯುಲರ್ ಮಂಡಿ ಎಕ್ಸಸೈಸಸ್ ಮಾಡಿ ಸ್ವಲ್ಪ, ಅದು ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ತುಂಬ ಜನರಿಗೆ ಒಂದು 70-80% ರಿಲೀಫ್ ಸಿಗ್ತದೆ. ಬಿಸಿ ನೀರು ಕಾವು ಕೊಟ್ಟರೆ ಸಹ ಸಿಗ್ತದೆ, ಬಿಸಿ ಏನೋ ಪೇನ್ ತುಂಬ ಕಡಿಮೆ ಆಗ್ತದೆ. ದೀಸ್ ಆರ್ ಆಲ್ ಟೆಂಪ್ರರಿ. ಮತ್ತು ಇನ್ನೊಂದಂದರೆ ನೀವು ಬೆಲ್ಟ್ ಹಾಕ್ಬೋದು, ಬೆಲ್ಟ್ ಸಿಗ್ತದೆ ಆ್ಯಂಡ್ ಅದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಫಿಸಿಯೋಥೆರಪಿ ಮಾಡ್ಬೋದು, ಎಕ್ಸಸೈಸ್ ಥೆರಪಿ ಎಲ್ಲ ಮಾಡ್ಬೋದು.
ಈಗ ಮಂಗಳೂರಲ್ಲಿ ತುಂಬ ಫಿಸಿಯೋಥೆರಪಿಸ್ಟ್ಸ್ ಇದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ರೆಗ್ಯುಲರ್ಲಿ ಸ್ವಲ್ಪ ಪ್ರಯತ್ನ ಮಾಡಿದರೆ ಒಂದು 70-80% ಪೇಷಂಟ್ಸ್ಗೆ ಒಳ್ಳೆ ರಿಲೀಫ್ ಸಿಗ್ತದೆ ಇದು. ಬಟ್ ಸರ್ಜರಿ ಅಂದರೆ ಇಟ್ ಹ್ಯಾಸ್ ಟು ಬಿ ರಿಸರ್ವ್ಡ್ ಇನ್ ದ ಲಾಸ್ಟ್ ಸ್ಟೇಜ್. ಡಾಕ್ಟರ್, ನೀವು ಈಗ ತುಂಬಾ ಯುರೋಪಿಯನ್ ಕಂಟ್ರಿಯಲ್ಲಿ, ಫಾರ್ ಎಕ್ಸಾಂಪಲ್ ಆಸ್ಟ್ರಿಯಾ, ಫ್ರಾನ್ಸ್ ಅಥವಾ ಯು ಕೆ, ಸಿಂಗಾಪುರ್, ಬ್ರೆಜಿಲ್, ಈ ಎಲ್ಲ ಕಂಟ್ರಿಯಲ್ಲಿ ನೀವು ಹೋಗಿ ಟ್ರೈನಿಂಗನ್ನು ಪಡೆದಿದ್ದೀರಾ. ಸೊ ಕಂಪೇರ್ ಟು ದಿ ವರ್ಲ್ಡ್ ಅದರ್ ದ್ಯಾನ್ ಇಂಡಿಯಾ ಮತ್ತು ಹಿಯರ್, ಭಾರತದಲ್ಲಿ ಈ ಪ್ರಾಬ್ಲಮ್ಸ್ ಜಾಸ್ತಿಯಾ ಅಥವಾ ಆ ಪಾರ್ಟಲ್ಲಿ ನೀವು ನೋಡಿದಂಥ ಪ್ರಾಬ್ಲಮ್ಸ್ ಜಾಸ್ತಿ ಇದೆಯಾ ಜನರಲ್ಲಿ? ಜನರಲ್ಲಿ ನಮ್ಮದು ಪಾಪ್ಯುಲೇಷನ್, ಜನಸಂಖ್ಯೆ ಇಷ್ಟು ಉಂಟು. ಹೌದು. ಆ್ಯಂಡ್ ಆಬ್ವಿಯಸ್ಲಿ ನಮ್ಮದು ಹೆಲ್ತ್ ಕೇರ್ ಸಿಸ್ಟಮ್ ಇಸ್ ಓವರ್ ಬರ್ಡನ್. ಆ್ಯಂಡ್ ಇಫ್ ಯು ಆಸ್ಕ್ ತುಂಬ ಡಾಕ್ಟರ್ಸ್ಗೆ ಎಲ್ಲ, ಇಟ್ ಈಸ್ ವಾಟ್ ಎವರ್ ವಿ ಸಿ ಈಸ್ ವೆರಿ ಲೆಸ್. ಕರೆಕ್ಟ್. ಸೊ ಐ ಸ್ಟಿಲ್ ಫೀಲ್ ದ್ಯಾಟ್ ಇನ್ ಇಂಡಿಯಾ ತುಂಬ ಜನರಿಗೆ ಇದು ಪ್ರಾಬ್ಲಮ್ ಜಾಸ್ತಿ ಕಂಡುಬರ್ತಾ ಇದೆ. ಅಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ, ಯಾಕಂದರೆ ಅವರು ತುಂಬ ಸ್ಪೋರ್ಟ್ಸ್ಗೆ ಮತ್ತು ಲೈಫ್ ಸ್ಟೈಲ್ಗೆ ತುಂಬ ಇದು ಮಾಡ್ತಾರಲ್ಲ, ಸೊ ಅದರಿಂದ ದೇರ್ ಪ್ರಾಬ್ಲಮ್ಸ್ ಆರ್ ಡಿಫ್ರೆಂಟ್. ದೇ ಆರ್ ಡಿಫ್ರೆಂಟ್ ಪ್ರಾಬ್ಲಮ್. ಅಲ್ಲಿ ಯುರೋಪಲ್ಲಿ ಜಾಸ್ತಿಯಾಗಿ ಫುಟ್ಬಾಲ್ ಅನ್ನೇ ಜನರು ಲೈಕ್ ಮಾಡ್ತಾರೆ. ಸೊ ಫುಟ್ಬಾಲ್ ಅಲ್ಲಿ ಇರುವಾಗ ನೀ ಪ್ರಾಬ್ಲಮ್ ಬರೋದು ಬೇರೆ. ಸೊ ಫುಟ್ಬಾಲಲ್ಲಿ ಮತ್ತು ಆಕ್ಸಿಡೆಂಟ್ಸಲ್ಲಿ ಏನೋ ಡಿಫ್ರೆಂಟ್ ಟೈಪ್ಸ್. ಓಕೆ, ಈಗ ಸಂಧಿವಾತವನ್ನು ನಾವು, ಓಕೆ ಫಾರ್ ಎಕ್ಸಾಂಪಲ್ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ಎಲ್ಲ ಕರೆಕ್ಟ್ ಇದೆ, ನೀ ಎಲ್ಲ ಕರೆಕ್ಟ್ ಇದೆ, ಸೊ ಅವರಿಗೆ ಒಂದು ಭಯ ಇರ್ತದೆ, ನಾವು ಹೇಗೆ ಇದನ್ನು ಪ್ರಿವೆಂಟ್ ಮಾಡಬಹುದು ಅಂದರೆ ಇನ್ ಫ್ಯೂಚರ್ ಈ ಸಂಧಿವಾತ ಬರದಾಗೆ ನಾವು ಯಾವ ಪ್ರಿಕಾಷನನ್ನು ತೆಗೆದುಕೊಳ್ಳಬಹುದು ಎಂಬ ಒಂದು ಕ್ವೆಶ್ಚನ್ ನಮ್ಮ ವೀಕ್ಷಕರಲ್ಲಿ ಇರಬಹುದು. ಸೊ ವಾಟ್ ಆರ್ ದ ಪ್ರಿವೆನ್ಷನ್ಸ್? ಪ್ರಿವೆನ್ಷನ್ ಇಸ್ ಮೇನ್ಲಿ ನಾವು ಫುಡ್ಡಲ್ಲಿ ತುಂಬ ಕೇರ್ಫುಲ್ ಇರಬೇಕು. ಜಾಸ್ತಿ ಓವರ್ ಫ್ಯಾಟಿ ಫುಡ್ಸ್ ಎಲ್ಲ ತುಂಬ ಅವಾಯ್ಡ್ ಮಾಡಬೇಕು. ಫ್ರೈಡ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು. ಸೊ ಯು ಡೋಂಟ್ ಗೇನ್ ವೆಯ್ಟ್. ಓಕೆ. ರೆಗ್ಯುಲರ್ ಎಕ್ಸಸೈಸಸ್, ಸ್ವಲ್ಪ ಆದರೂ ಎಕ್ಸಸೈಸಸ್ ಮಾಡಿ, ವಾಕಿಂಗ್ ಹೋಗಿ, ಬಿಸಿಲಿಗೆ ಹೋಗಿ, ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡಿದರೆ ಡೆಫಿನೆಟ್ಲಿ ಯುನೋ ಅದು ಜೆನೆಟಿಕ್ ಇರೋದ್ರಿಂದ, ವಂಶದಿಂದ ಬರೋದ್ರಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬಟ್ ಅಟ್ಲೀಸ್ಟ್ ಇದೆಲ್ಲ ಮಾಡಿದರೆ ಒಂದು 70-80% ಅದನ್ನು ಅವಾಯ್ಡ್ ಮಾಡಬಹುದು, ಪ್ರಿವೆಂಟ್ ಮಾಡಬಹುದು ಡೆಫಿನೆಟ್ಲಿ. ಡಾಕ್ಟರ್, ನೀವು ಒಂದೆರಡು ಬಾರಿ ಹೇಳಿದ್ರೆ ಬಿಸಿಲಿಗೆ ಹೋಗಬೇಕಂತ, ಇಸ್ ದೇರ್ ಎನಿ ರಿಲೇಷನ್ ಬಿಟ್ವೀನ್ ವಿಟಮಿನ್ ಡಿ ಇನ್ಸಫಿಷಿಯನ್ಸಿ ಆ್ಯಂಡ್ ಇದು ಏನು ನಮ್ಮ? ಎಸ್, ಇಂಡಿಯನ್ಸ್ ಬೈ ಲಾರ್ಜ್ ಏನೋ ಎಷ್ಟಾದರೂ ನಾವು ಇದಕ್ಕೆ ಕನೆಕ್ಷನ್ ಇದೆಯಾ ಇದಕ್ಕೆ ಮತ್ತು ವಿಟಮಿನ್? ಮೇ ಬಿ ವಿಟಮಿನ್ ಡಿ ಇಂಡೈರೆಕ್ಟ್ಲಿ ಹ್ಯಾಸ್ ಅನ್ ಎಫೆಕ್ಟ್ ಆನ್ ಕಾರ್ಟಿಲೇಜ್ ಡ್ಯಾಮೇಜ್. ಸೊ ಮಂಡಿಯಲ್ಲಿ ಕಾರ್ಟಿಲೇಜ್ ಎಲ್ಲ ಡ್ಯಾಮೇಜ್ ಆದರೆ ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಡ್ಯಾಮೇಜ್ ಆಗ್ಬೋದು. ಸೊ ಬಿಸಿಲಿಗೆ ಹೋದರೆ ಇಟ್ ಈಸ್ ಮಚ್ ಬೆಟರ್ ಫಾರ್ ಎವ್ರಿ ಒನ್. ಎಸ್ ಎಸ್, ದಟ್ ಈಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ವಿಟಮಿನ್ ಡಿ. ಅಬ್ಸಲ್ಯೂಟ್ಲಿ. ಓಕೆ, ಈಗ ಸರ್ಜರಿಗೆ ಬರುವುದಾದರೆ ಯಾವ ಸ್ಟೇಜಲ್ಲಿ ಸರ್ಜರಿ ಇಸ್ ಮಸ್ಟ್? ಸಿ, ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ಸರ್ಜರಿ, ನಾವು ವಿ ಡೋಂಟ್ ಅಡ್ವೈಸ್ ಸರ್ಜರಿ ಫಾರ್ ಎಲ್ಲ ಪೇಷಂಟ್ಸ್ಗೆ ಅಡ್ವೈಸ್ ಮಾಡೋದಿಲ್ಲ. ಎಂಡ್ ಸ್ಟೇಜ್ ಆರ್ಥ್ರೈಟಿಸ್, ಅವ್ರಿಗೆ ಡೇ ಟು ಡೇ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಈವನ್ ವಾಶ್ರೂಮ್ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಅವ್ರಿಗೆ ಡೈಲಿ ಪೇನ್ ಕಿಲ್ಲರ್ಸ್ ತಗೊಳ್ಳೇಬೇಕು, ಆ್ಯಂಡ್ ಅವರು ಯುನೋ ದೇ ಕಾಂಟ್ ಅಟೆಂಡ್ ಏನಾದರೂ ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ, ಆ್ಯಂಡ್ ಸೋಷಿಯಲಿ ದೇ ಗೆಟ್ ಟೋಟ್ಲಿ ಡಿಜೆಕ್ಟೆಡ್, ಡಿಪ್ರೆಸ್ಡ್. ಸೊ ಈ ಸಂದರ್ಭದಲ್ಲಿ ವೆನ್ ಡೈಲಿ ಪೇನ್ ಕಿಲ್ಲರ್ಸ್ ತಗೋಬೇಕು, ಡೈಲಿ ಬೆಳಿಗ್ಗೆ ಎದ್ದಾಗ ಅರೆ ಈ ಮಂಡಿ ನೋವು ಉಂಟು ಎಂತ ಮಾಡಬೇಕು ಅಂತ ಹೇಳಿದರೆ, ಐ ಮೀನ್ ಯಸ್, ದೇ ಆರ್ ಮೋರ್ ಟುವರ್ಡ್ಸ್ ಸರ್ಜರಿ. ಸರ್ಜರಿ ಅಲ್ಲಿ ಮಸ್ಟ್ ಆಗಿರಬೇಕು ಒಂದು. ಬಟ್ ಅದಕ್ಕೆ ಮುಂಚೆ ಅದೆಲ್ಲ ಟ್ರೈ ಮಾಡಬೇಕು. ದೇ ಹ್ಯಾವ್ ಟು ಟ್ರೈ ಫಿಸಿಯೋಥೆರಪಿ, ಎಕ್ಸಸೈಸಸ್, ಡಯಟ್ ಮಾಡಿಫಿಕೇಷನ್ಸ್, ಎಕ್ಸಸೈಸಸ್ ಮಾಡಿ ಎಲ್ಲ ಮಾಡಿದ ನಂತರ ಓಕೆ ದೇ ಹ್ಯಾವ್ ನಾಟ್ ಗಾಟ್ ಎನಿ ರಿಸಲ್ಟ್ ಬರದಿದ್ದರೆ ಮತ್ತೆ ದೇರ್ ಈಸ್ ನೋ ಅದರ್ ಆಪ್ಷನ್ಸ್. ಓಕೆ, ಇಲ್ಲಿ ವಾಟ್ಸಪ್ಪಲ್ಲಿ ಒಂದು ಕ್ವೆಶ್ಚನ್ ಇದ್ದಾರೆ, ಬ್ಯಾಂಗ್ಳೂರಿಂದ ಭವ್ಯ ಶೆಟ್ಟಿ ಅಂತ. ಇವರ ಕ್ವೆಶ್ಚನ್ ಏನೆಂದರೆ ಈ ಟ್ರೆಡ್ಮಿಲ್ಲಲ್ಲಿ, ಐ ಥಿಂಕ್ ಶಿ ಈಸ್ ಡೂಯಿಂಗ್ ಟ್ರೆಡ್ಮಿಲ್ ಎವ್ರಿ ಡೇ, ವಾಕ್ ಮಾಡುವುದರಿಂದ ಮತ್ತು ಅಂದರೆ ಬಹುಶಃ ದಿಸ್ ಈಸ್ ಅ ವೆರಿ ಗುಡ್ ಕ್ವೆಶ್ಚನ್, ಅಂದರೆ ಟ್ರೆಡ್ಮಿಲ್ಲಲ್ಲಿ ಹೆಚ್ಚಾಗಿ ಯೂಸ್ ಮಾಡಿದರೆ ಇದು ಮೊಣಕಾಲು ನೋವು ಬರ್ತದಾ, ಅಂದರೆ ಔಟ್ಸೈಡ್ ವಾಕ್ ಮಾಡುವುದರಲ್ಲಿ ಮತ್ತು ಟ್ರೆಡ್ಮಿಲ್ಲಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ. ದಟ್ ಈಸ್ ವೆರಿ ಆಂಬಿಗ್ಯಸ್ ಕ್ವೆಶ್ಚನ್. ಅಂದರೆ ನೀವು ಹೊರಗಡೆ ಹೋದರೆ ಲಾಟ್ ಆಫ್ ಪೇಷಂಟ್ಸ್ ಆರ್ ಯೂಸಿಂಗ್ ಟ್ರೆಡ್ಮಿಲ್. ಎಸ್. ಓಕೆ, ಸೊ ಇಟ್ ಈಸ್ ನಾಟ್ ಅ ನೋನ್ ಫ್ಯಾಕ್ಟ್. ಬಟ್ ಯೆಸ್, ಅಂಡರ್ಲೈಯಿಂಗ್ ಏನಾದರೂ ಪ್ರಾಬ್ಲಮ್ ಇದ್ದರೆ
ಲೈಕ್ ಒಂದು ನೀ ಕಾಟ್ಲೇಜ್ ಸಾಫ್ಟ್ ಆದರೆ ಕಾಂಡ್ರೋಮಲೇಶ ಪಟೇಲ ಅಂತ ಹೇಳ್ತಾರೆ, ಅದು ನೀ ಕ್ಯಾಪ್ ಸ್ವಲ್ಪ ಸಾಫ್ಟ್ ಆಗ್ತದೆ. ಇಂಥ ಪೇಷಂಟ್ಸ್ಗೆ ಟ್ರೆಡ್ಮಿಲ್ ಆರ್ ಎನಿ ಸ್ಟ್ರೆಸ್ ಇಂಡ್ಯೂಸ್ಡ್ ಅವ್ರಿಗೆ ಡೆಫಿನೆಟ್ಲಿ ಪೇಯ್ನ್ ಜಾಸ್ತಿ ಆಗೇ ಆಗ್ತದೆ, ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಬೈ ಆ್ಯಂಡ್ ಲಾರ್ಜ್ ಟ್ರೆಡ್ಮಿಲ್ ಯೂಸ್ ಮಾಡಿದರೆ ದೇ ಇಸ್ ನೋ ನೋನ್ ಡೇಟಾ ವಿಚ್ ಸೇಸ್ ದ್ಯಾಟ್ ಯು ನೋ ಅದು ಮಂಡಿ ಸವೆದೋಗ್ತದೆ ಅಂತ. ಸುಮ್ಮನೆ ಒಂದು ಕೆಲವರು ಯಾ ಇಟ್ ಇಸ್ ದೇರ್ ಬಟ್ ಈವನ್ ಇಟ್ಸ್ ಅ ಫಾರ್ಮ್ ಆಫ್ ಎಕ್ಸಸೈಸಸ್, ಸೊ ಮಾಡಿ, ನೋ ಪ್ರಾಬ್ಲಮ್. ಮೇ ಬಿ ಓಡುವುದರಲ್ಲಿ ಮತ್ತೆ ಸ್ವಲ್ಪ ಸ್ಪೀಡ್ ಹೋಗೋದ್ರಲ್ಲಿ ಮತ್ತೆ ನಾರ್ಮಲ್ ಆಗಿ ವಾಕ್ ಮಾಡೋದ್ರಲ್ಲಿ ಏನಾದರೂ ಡಿಫ್ರೆನ್ಸ್ ಇರಬಹುದು. ಬಟ್ ಮೇ ಬಿ ಯಸ್ ಅಗೈನ್ ಹೆವಿ ವೆಯ್ಟ್ ಇದ್ದಲ್ಲಿ ಸುಮ್ಮನೆ ಓಡಿದ್ದಲ್ಲಿ ಖಂಡಿತವಾಗಿ ಅಲ್ಲಿ ಲೋಡ್ ಬೀಳುತ್ತೆ. ಓಕೆ, ಬ್ಯಾಕ್ ಟು ಸರ್ಜರಿಗೆ. ನಮ್ಮ ಈಗ ಕರೆಂಟ್ಲಿ ಈ ಸರ್ಜರಿ ಬಗ್ಗೆ ಮಾತಾಡೋದಾದರೆ ಬೇರೆ ಬೇರೆ ಏಜ್ ಗ್ರೂಪ್ಗೆ ಸೊ ಆಲ್ ಇಸ್ ಈಕ್ವಲ್ ಒಂದೇ ಮೆಥಡ್ ಇದರದ್ದು ಏನು ಸರ್ಜರಿಯಲ್ಲಿ? ಸಿ ಬೇಸಿಕ್ಲಿ ಏನಾಗ್ತದೆ ಅಂದರೆ ಯಂಗರ್ ಏಜ್ ಗ್ರೂಪಲ್ಲಿ ವಿ ಟ್ರೈ ಟು ಕನ್ಸರ್ವ್ ದ ನೀ. ಈಗ ಸ್ವಲ್ಪ ಅಟ್ 40-45 ಅಲ್ಲಿ ದೇ ಹ್ಯಾವ್ ಒಂದು ಸೈಡ್ ಈ ಮಂಡಿದು ಒಂದೇ ಸೈಡ್ ನೀ ಡ್ಯಾಮೇಜ್ ಆದರೆ ಸೊ ಐದರ್ ಅಲೈನ್ಮೆಂಟ್ ಚೇಂಜ್ ಮಾಡಿ ಅದನ್ನು ಸ್ಟ್ರೇಟ್ ಮಾಡ್ಬೋದು ಕಾಲನ್ನ, ವಿಚ್ ಇಸ್ ಕಾಲ್ಡ್ ಆಸ್ ಆಸ್ಟಿಯೋಟಮೀಸ್, ಆ್ಯಂಡ್ ಅದು ಸಹ ಹೆಲ್ಪ್ ಆಗ್ತದೆ. ಕೆಲವ್ರಿಗೆ ಅದು ಬೇಡ ಆದರೆ ನಾವು ವಿ ಡೂ ಅ ಜಸ್ಟ್ ಅ ಯೂನಿಕ್ ಕಂಪಾರ್ಟ್ಮೆಂಟಲ್ ನೀ ಚೇಂಜ್ ಮಾಡ್ತೀವಿ, ಬರೀ ಒಂದೇ ಸೈಡ್ದು ಜಾಯಿಂಟೇ ಚೇಂಜ್ ಮಾಡ್ತೀವಿ. ಸೊ ದೀಸ್ ಆರ್ ಆಲ್ ಇನ್ ಯಂಗರ್ ಏಜ್ ಗ್ರೂಪ್ಸ್. ಬಟ್ 50 years, 55 years ನಂತರ ಇಫ್ ದೇ ಆರ್ ಆಚೆ ಸಹ ಇಲ್ಲ ಈಚೆ ಸಹ ಇಲ್ಲ, ಯು ನೋ ಬಿಕಾಸ್ ಈಚ್ ಇಂಪ್ಲಾಂಟ್ಗೆ ಇಟ್ ಹ್ಯಾಸ್ ಗಾಟ್ ಅ ಲೈಫ್ ಸ್ಪ್ಯಾನ್. ನೀವು ಯಾವುದೇ ಕಾರ್ ತಗೊಳ್ಳಿ, ಯಾವುದೇ ವೆಹಿಕಲ್ ತಗೊಳ್ಳಿ, ಅದು ಟೈರ್ ತಗೊಂಡ್ರೆ ಇಟ್ ಹ್ಯಾಸ್ ಗಾಟ್ ಅ ಲೈಫ್ ಸ್ಪ್ಯಾನ್. ಎಕ್ಸಾಕ್ಟ್ಲಿ. ಸೊ ದೀಸ್ ಆರ್ ಆಲ್ ಮೆಕ್ಯಾನಿಕಲ್, ದೇ ವಿಲ್ ಹ್ಯಾವ್ ಅ ಲೈಫ್ ಸ್ಪ್ಯಾನ್ ವಿತ್ ದಟ್. ಸೊ ನೀ ರಿಪ್ಲೇಸ್ಮೆಂಟ್ ಡಸಂಟ್ ಲಾಸ್ಟ್ ಅ ಲೈಫ್ ಟೈಮ್, ಇಟ್ ಹ್ಯಾಸ್ ಅ ಪರ್ಟಿಕ್ಯುಲರ್ ಯುನೋ ಲೈಫ್ ಸ್ಪ್ಯಾನ್. 15 years ಬರ್ಬೋದು, 20 years ಬರ್ಬೋದು, ಬಟ್ ಈಗ ಟೆಕ್ನಾಲಜಿ ಇಷ್ಟು ಇಂಪ್ರೂವ್ ಆಗ್ತಾ ಉಂಟು ದಟ್ ಹೊಸ ಮೆಟಲ್ಸ್ ಬರ್ತಾ ಉಂಟು, ಗೋಲ್ಡ್ ಬರ್ತಾ ಉಂಟು, ಆಕ್ಸಿನಿಯಮ್ ಬರ್ತಾ ಉಂಟು, ದೀಸ್ ಆರ್ ನ್ಯೂಅರ್ ಮೆಟಲ್ಸ್ ವಿಚ್ ಆರ್ ಯೂಸ್ಡ್ ಆ್ಯಂಡ್ ದೇ ಹ್ಯಾವ್ ಅ ಲಾಂಗರ್ ಲೈಫ್ ಸ್ಪ್ಯಾನ್. ಸೊ 50-55 years ವಿ ಯೂಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಅ ಮೆಟಲ್. ಬಟ್ ಕನ್ವೆನ್ಷನಲ್ ನೀ ರಿಪ್ಲೇಸ್ಮೆಂಟ್ ಇಸ್ ಡನ್ ಆಫ್ಟರ್ ಅಬೌಟ್ 65 or 60. ವಿ ಕೀಪ್ ಇಟ್ ಅಟ್ ಅ ಸ್ಲೈಟ್ಲಿ ಎಲ್ಡರ್ಲಿ ಏಜ್ ಗ್ರೂಪ್. ಓಕೆ ಓಕೆ. ನಂತರ ಇದಕ್ಕೆ ಈಗ ನೀವು ಹೆಚ್ಚಾಗಿ ಎರಡು ಮೊಣಕಾಲು ಕೂಡ ಕಂಪ್ಲೇಂಟ್ ಇರೋದು ಜಾಸ್ತಿ ಆಗಿರುತ್ತೆ. ಹೌದು. ಸೊ ಇದು ಒಂದು ಕಾಲಿಗೆ ಕೂಡ ಇದು ಬರ್ತದೆ ಅಲ್ವಾ? ಎಸ್, ಒಂದು ಕಾಲಿಗೆ ಸಹ ಬರ್ಬೋದು ಕೆಲವ್ರಿಗೆ. ಹುಟ್ಟುವಾಗನೇ ಕೆಲವ್ರಿಗೆ ಸ್ವಲ್ಪ ಡೆಫಿಷಿಯನ್ಸಿಯಿಂದ ಒಂದು ಜಾಯಿಂಟ್ ಸ್ವಲ್ಪ ಬೆಂಡ್ ಆಗಿರ್ಬೋದು. ಸೊ ಮ್ಯಾಲ್ ಅಲೈನ್ಮೆಂಟ್ ತಪ್ಪುವಾಗ ದೇ ಮೇ ಡೆವಲಪ್ ದಟ್ ಸಾರ್ಟ್ ಆಫ್ ಅ ಪ್ರಾಬ್ಲಮ್. ಸೊ ಒನ್ ಈಸ್ ಆಲ್ಸೋ ಕಾಮನ್. ಆರ್ ಸಣ್ಣ ಇರುವಾಗ ಇನ್ ಕೇಸ್ ಅವ್ರಿಗೆ ಆಕ್ಸಿಡೆಂಟ್ಸ್ ಆರ್ ಟ್ರಾಮಾಸ್ ಆರ್ ಸಮ್ ಇಂಜುರೀಸ್ ಲೈಕ್ ಯು ಸೆಟ್ ಫುಟ್ಬಾಲ್ ಇಂಜುರೀಸ್ ಏನಾದರೂ ಇದ್ದರೆ ಲೇಟರ್ ಆನ್ ಇನ್ ಲೈಫ್ ಇಟ್ ಹ್ಯಾಸ್ ನಾಟ್ ಬೀನ್ ಟ್ರೀಟೆಡ್ ದೇ ವಿಲ್ ಡೆವಲಪ್ ಅರ್ಲಿ ಆರ್ಥ್ರೈಟಿಸ್. ಇನ್ನೊಂದು ದುಬೈಯಿಂದ ಅವರ ಹೆಸರು ಬರೀಲಿಲ್ಲ ಅವರು. ದಿಸ್ ಈಸ್ ದ ಕ್ವೆಶ್ಚನ್ ಅಂದರೆ ಯೂರಿಕ್ ಆ್ಯಸಿಡ್, ಯೂರಿಕ್ ಆ್ಯಸಿಡ್ ಹೈ ಇದ್ದಲ್ಲಿ ಮೊಣಕಾಲಿನ ನೋವು ಬರ್ತದಾ? ಮತ್ತು ಅದಕ್ಕೆ ಮತ್ತೆ ಈಗ ನಾವು ಮಾತಾಡುವ ಸಬ್ಜೆಕ್ಟಿಗೆ ಕನೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ಎಸ್, ಯೂರಿಕ್ ಆ್ಯಸಿಡ್ ಆಲ್ಸೋ, ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುವಾಗ ಯೂರಿಕ್ ಆ್ಯಸಿಡಲ್ಲಿ ಸಹ ದೇರ್ ಕ್ಯಾನ್ ಬಿ ಯೂರಿಕ್ ಆ್ಯಸಿಡ್ ಡೆಪಾಸಿಟ್ಸ್ ಇನ್ಸೈಡ್ ದ ನೀ ಜಾಯಿಂಟ್. ಅದು ನೀ ಜಾಯಿಂಟ್ ಒಳಗಡೆ ಯೂರಿಕ್ ಆ್ಯಸಿಡ್ ಡೆಪಾಸಿಟ್ಸ್ ಬರ್ತದೆ. ಆ್ಯಂಡ್ ಯೂರಿಕ್ ಆ್ಯಸಿಡ್ ಡೆಪಾಸಿಟ್ಸ್ ಬಂದಾಗ ಅದು ಕಾರ್ಟ್ಲೇಜ್ ಡೆಫಿನೆಟ್ಲಿ ಡಿಸ್ಟ್ರಕ್ಷನ್ ಆಗೇ ಆಗ್ತದೆ. ಆ್ಯಂಡ್ ಡಿಸ್ಟ್ರಾಯ್ ಆಗುವಾಗ ಆಬ್ವಿಯಸ್ಲಿ ಅಟ್ ಅ ಲೇಟರ್ ಸ್ಟೇಜ್ ಇಟ್ ವಿಲ್ ಬಿಕಮ್ ಆರ್ಥ್ರೈಟಿಕ್. ಸೊ ದಟ್ ಈಸ್ ಆಲ್ಸೋ ದೇರ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಹೌದು, ದೇರ್ ಇಸ್ ಅ ಡೈರೆಕ್ಟ್. ದೇರ್ ಕ್ಯಾನ್ ಬಿ. ಓಕೆ ಓಕೆ ಸರಿ. ಈಗ ಮೈ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ವಿ ಸಿ ಅರ್ಲಿ ಅಂದರೆ ಈ ಸಂಧಿ ವಾತದ್ದು ಯಂಗರ್ ಏಜ್ ಗ್ರೂಪಲ್ಲಿ ನಮಗೆ ಈಗ ಜಾಸ್ತಿಯಾಗಿ ನೋಡಲಿಕ್ಕೆ ಸಿಗ್ತಾ ಇದೆ ನಿಮಗೂ, ನೀವು ಕೂಡ. ಅದಕ್ಕೆ ವಾಟ್ ಕ್ಯಾನ್ ಬಿ ಡನ್ ಅಂದರೆ UNI ನಮ್ಮ ನೀ ರಿಪ್ಲೇಸ್ಮೆಂಟಲ್ಲಿ ಲೈಕ್ ಐ ಸೆಡ್ ಅದು ನಾರ್ಮಲಿ ಯಂಗರ್ ಏಜ್ ಗ್ರೂಪಲ್ಲಿ ವಿ ಕ್ಯಾನ್ ಡೂ ಅ ಯೂನಿ ಕಂಪಾರ್ಟ್ಮೆಂಟಲ್ ನೀ ಅಂದರೆ ಒಂದೇ ಸೈಡಲ್ಲಿ ಮಾತ್ರ ನೀ ಚೇಂಜ್ ಮಾಡ್ಬೋದು. ಬಟ್ ಅಲ್ಟಿಮೇಟ್ಲಿ ಇಫ್ ಯು ವಾಂಟ್ ಅ ಫೈನಲ್ ಗುಡ್ ಔಟ್ಕಮ್, ಇಫ್ ಎವ್ರಿಥಿಂಗ್ ಹ್ಯಾಸ್ ಫೇಲ್ಡ್ ಆ್ಯಂಡ್ ದ ಜಾಯಿಂಟ್ ಇಸ್ ಕಂಪ್ಲೀಟ್ಲಿ ವೋರ್ನ್ ಔಟ್, ಮತ್ತೆ ಆಬ್ವಿಯಸ್ಲಿ ಅ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಇಸ್ ವಾಟ್ ಯು ನೀಡ್ ಟು ಡೂ ಫಾರ್ ಆಲ್ ದೀಸ್ ಪೇಷಂಟ್ಸ್. ಹೌದು. ಈ ಯಂಗರ್ ಏಜಲ್ಲಿ ಅಂದರೆ ಈಗ ನಮ್ಮ ಈ ಇಂಡಿಯಾದಲ್ಲಿ ನೋಡೋದಾದರೆ ಫುಟ್ಬಾಲ್ಗಿಂತಲೂ ತುಂಬ ಕ್ರಿಕೆಟ್ ತುಂಬ ಕ್ರೇಜ್ ಇರ್ತಾರೆ. ಕ್ರಿಕೆಟ್ ಇದೆ, ಮತ್ತೆ ಅಥ್ಲೆಟಿಕ್ಸ್ ಆ್ಯಂಡ್ ಕಬಡ್ಡಿ, ಈ ಇಂಜುರೀಸಿಂದ ಸಹ ತುಂಬ ಜನ ಬರ್ತಾರೆ. ಹೌದೌದು ಹೌದೌದು. ಆದರೆ ನಮ್ಮ ಇದರಲ್ಲಿ ಈ ಯೋಗದಿಂದ
ಯೋಗ ಪ್ರಾಕ್ಟೀಸ್ ಮಾಡುವುದರಿಂದ ಏನಾದರೂ ಇದನ್ನು ಕಂಟ್ರೋಲ್ ಮಾಡ್ಬೋದಾ, ಅಥವಾ ಅದಕ್ಕಾಗಿ ಏನಾದರೂ ಒಂದು ಸ್ಪೆಷಲ್ ಯಾವುದಾದ್ರೂ ಆಸನ ಇದೆಯಾ? ಸಿ, ಬೇಸಿಕ್ಲಿ ಉಂಟಲ್ಲ ಯೋಗ, ಐ ಆಮ್ ಅ ಗ್ರೇಟ್ ಬಿಲೀವರ್ ಆಫ್ ಯೋಗ. ಆ್ಯಂಡ್ ಯೋಗ ಗಿವ್ಸ್ ಫ್ಲೆಕ್ಸಿಬಿಲಿಟಿ. ಆ್ಯಂಡ್ ತುಂಬ ಜನ ಇದ್ದಾರೆ ಹೂ ಪ್ರಾಕ್ಟೀಸ್ ಯೋಗ, ಆ್ಯಂಡ್ ಬಿಲೀವ್ ಮಿ ಅವ್ರದ್ದು ಮಂಡಿ ಇಷ್ಟು ಡ್ಯಾಮೇಜ್ ಆಗಿರ್ತದೆ, ವಿ ಓನ್ಲಿ ವಂಡರ್ ಅವ್ರು ಹೇಗೆ ನಡೀತಾ ಇದ್ದಾರೆ ಅಂತ. ಬಟ್ ಅವ್ರು ಹೇಳ್ತಾರೆ, ಇಲ್ಲ ನಾನು ಯೋಗ ಮಾಡ್ತಾ ಇದ್ದೀನಿ ಡಾಕ್ಟ್ರೆ, ಏನು ತೊಂದರೆನಿಲ್ಲ, ಪೇಯ್ನ್ ಉಂಟು ಆಚೆ ಇಂಚೆ ಉಂಟು. ಸೊ ವಿ ಸೇ ಲೈಕ್ ಓಕೆ, ಡೋಂಟ್ ಕ್ಯಾರಿ ಆನ್ ದ ಗುಡ್ ವರ್ಕ್ ವಾಟ್ ಎವರ್ ಯು ಆರ್ ಡೂಯಿಂಗ್. ಸೊ ಐ ಗೆಸ್ ಯೋಗ ಹ್ಯಾಸ್ ಸಮ್ ಬೆನಿಫಿಟ್ಸ್ ಇನ್ ಇಟ್, ದ ಫ್ಲೆಕ್ಸಿಬಿಲಿಟಿ, ಮಸಲ್ ಸ್ಟ್ರೆಂತ್, ಅದೆಲ್ಲ ಇಂಪ್ರೂವ್ಮೆಂಟ್ ಆಗೇ ಆಗ್ತದೆ. ಓಕೆ, ದೇರ್ ಈಸ್ ಒನ್ ಮೋರ್ ಕ್ವೆಶ್ಚನ್. ಮೇದಿನಿ ಶೆಟ್ಟಿ, ಶಿ ಈಸ್ ಆಸ್ಕಿಂಗ್, ಒಂದು ವೇಳೆ ಡಯಾಬಿಟೀಸ್ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರಿಗೆ ನೀ ರಿಪ್ಲೇಸ್ಮೆಂಟ್ ಅಂಡರ್ ಹೋಗ್ಬೋದಾ? ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ದೇ ಆರ್ ಈಗ ಅದೆಲ್ಲ ವೆರಿ ಕಾಮನ್. ಆ್ಯಂಡ್ ಹೆಚ್ಚು ಆಫ್ಟರ್ ಅಬೌಟ್ 50 ಇಯರ್ಸ್ ಮೆನಿ ಪೇಷಂಟ್ಸ್ ಕಮ್ ಟು ಅಸ್ ವಿತ್ ದೀಸ್ ಪ್ರಾಬ್ಲಮ್ಸ್. ಸೊ ಇಟ್ಸ್ ನಾಟ್ ಕಾಂಟ್ರಾಇಂಡಿಕೇಶನ್ ಫಾರ್ ಸರ್ಜರಿ ಆಸ್ ಸಚ್. ಆಪ್ರೇಷನ್ಗೆ ಮೇನ್ ಕಾಂಟ್ರಾಇಂಡಿಕೇಶನ್ ಇಸ್ ಪ್ರಾಬಬ್ಲಿ ಕಾರ್ಡಿಯಾಕ್ ಔಟ್ಪುಟ್ ವಿಚ್ ಇಸ್ ವೆರಿ ಲೋ, ಆರ್ ಇನ್ಫೆಕ್ಷನ್ಸ್ ಇನ್ ದ ಬಾಡಿ, ಅನ್ಕಂಟ್ರೋಲ್ಡ್ ಇನ್ಫೆಕ್ಷನ್ ಇನ್ ದ ಬಾಡಿ, ಆರ್ ಸ್ಕಿನ್ ಕಂಡೀಷನ್ ವಿಚ್ ಇಸ್ ನಾಟ್ ವೆರಿ ಗುಡ್, ಆರ್ ಅವ್ರಿಗೆ ಕೆಲವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ಕಾಲಲ್ಲಿ ಕಮ್ಮಿ ಇರ್ತದೆ. They are absolute contraindications for doing a knee replacement. But otherwise, I think in this generation, with good medical care and all that, we can still do a very good replacement surgeries. Iga naavu knee replacement anta heltivi. Iga total knee replacement. Andre yenu? Andre? Yeah, what all is involved? See, basically, total knee replacement andre, we are replacing the femur, thigh bone, the articular cartilage, and the kaldo articular cartilage. If you see this, this is the thigh bone. Oh. So basically, you are replacing only this, taking off the... Yeah, you can camera solpa idu maadi. So you are focus shaving the cartilage which is worn out here. So if you see, ಈ ಸಿಚುವೇಷನಲ್ಲಿ ಕಾರ್ಟ್ಲೇಜ್ ಎಲ್ಲ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಸೊ ಈ ಡ್ಯಾಮೇಜ್ ಆಗಿರೋ ಕಾರ್ಟ್ಲೇಜ್ನ ನಾವು ಶೇವ್ ಮಾಡ್ತೀವಿ, ವಿ ಕೀಪ್ ಇಟ್ ಆ್ಯಂಡ್ ವಿ ಪುಟ್ ಅ ಸ್ಟೀಲ್ ಕ್ಯಾಪ್ ಆನ್ ಟು ದ್ಯಾಟ್ ಆ್ಯಂಡ್ ಸೇಮ್ ಕೆಳಗಡೆದು ಬೋನ್ಸ ವಿ ಕ್ಲಿಯರ್ ಇಟ್ ಆ್ಯಂಡ್ ವಿ ಪುಟ್ ದಿಸ್ ರೈಟ್ ಆನ್ ಟು ಇಟ್. ಸೊ ಇದನ್ನ ವಿ ಕಾಲ್ ಇಟ್ ಆಸ್ ಅ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಅ ನೀ ರಿಪ್ಲೇಸ್ಮೆಂಟ್ ಸರ್ಜರಿ. ಸೊ ವೇರ್ ದ ಥೈ ಬೋನ್ ಆ್ಯಂಡ್ ದ ಲೆಗ್ ಬೋನ್ ಎರಡು ಸಹ ನಾವು ಚೇಂಜ್ ಮಾಡಿ ರಿಪ್ಲೇಸ್ ಮಾಡ್ತೀವಿ ಆ್ಯಂಡ್ ವಿ ಕ್ರಿಯೇಟ್ ಆನ್ ಆರ್ಟಿಫಿಷಿಯಲ್ ಜಾಯಿಂಟ್ ಇನ್ ಸೈಡ್. ಸೊ ದಟ್ ಇಸ್ ಕಾಲ್ಡ್ ಅಸ್ ಅ ಟೋಟಲ್ ನೀ ರಿಪ್ಲೇಸ್ಮೆಂಟ್. ಬಹುಶಃ ಅವರು ಏನು ಒಂದು ಪ್ರಯೋಗ ಮಾಡಿ ತೋರಿಸಿದ್ರು ಇಲ್ಲಿ, ಹೇಗೆ ನಾವು ಶಾಲೆಯಲ್ಲಿ ಕಲಿಯುವಾಗ ಪ್ರಯೋಗ ಮಾಡ್ತೇವೋ ಹಾಗೆ. ಅಂದರೆ ಭಾಳಷ್ಟು ಜನರಿಗೆ ನಾವು ಕೇವಲ ಓದ್ತೇವೆ, ಕೇಳ್ತೇವೆ, ಆದರೆ ಏನು ಪ್ರಾಕ್ಟಿಕಲಿ ಹೇಗೆ ಅಂತ ಒಂದು ರಿಪ್ಲೇಸ್ಮೆಂಟ್ ಆದವರಿಗೆ ಮಾತ್ರ ಗೊತ್ತಾಗುತ್ತೆ, ಮತ್ತು ಗೊತ್ತಿಲ್ಲದವರಿಗೆ ದಿಸ್ ಒನ್ ಈಸ್ ವೆರಿ ಯೂಸ್ಫುಲ್. ನೀವು ನೋಡಿರ್ಬೋದು, ನಿಮ್ಮ ಕ್ವೆಶ್ಚನ್ಸ್ ಏನಾದರೂ ಇದ್ದರೆ ನೀವು ಕಳಿಸಿಬಿಡಿ. ದೇರ್ ಈಸ್ ಒನ್ ಮೋರ್ ಕ್ವೆಶ್ಚನ್. ಕ್ಯಾನ್ ಎ ಪರ್ಸನ್ ಲೀಡ್ ಎ ನಾರ್ಮಲ್ ಪೇಯ್ನ್ ಫ್ರೀ ಲೈಫ್ ಆಫ್ಟರ್ ನೀ ರಿಪ್ಲೇಸ್ಮೆಂಟ್? ವಾವ್. Now, that's that is putting this thing. Yeah. But yes, a person can lead a reasonably comfortable life. I wouldn't say pain-free life because no two persons are the same. Okay. Now, I mean, as surgeons, now LTV, we give you the best. Anta. Yes. But at the back of our mind, we know that there will be some patients who will have a little bit less than the best benefit. Okay. Now every time you can't cook the same exactly dish, exactly. So maneli 20 sari biryani madidru sa one sali definitely the same way we try to give the best at every time. Yes. And but sometimes something happens. Mm-hmm. And but 95 to 99% of the patients will have a very good results. Yeah. I'm not result. Saying that they will reach a really normal life. Mm-hmm. ಡ್ರೈವ್ ಮಾಡ್ಬೋದು, ದೇ ಕ್ಯಾನ್ ಗೋ, ದೇ ಕ್ಯಾನ್ ಈವನ್ ಸ್ಕ್ವಾಟ್, ಪ್ರೇ ಮಾಡ್ಬೋದು, ಕೆಳಗಡೆ ಕೂತ್ಕೋಬೋದು, ನೆಲದಲ್ಲಿ ಕೂತ್ಕೋಬೋದು,
ಟ್ರಾವೆಲ್ ಮಾಡ್ಬೋದು, ದೇರ್ ಇಸ್ ನೋ ಡೌಟ್ ಫಾರ್. ಐ ಹ್ಯಾವ್ ಮೈ ಫ್ರೆಂಡ್ ಇನ್ ದುಬೈ ಹೂ ರೀಸೆಂಟ್ಲಿ ಹಿ ಹಸ್ ಡನ್ ದ ನೀ ರಿಪ್ಲೇಸ್ಮೆಂಟ್, ಆರಾಮವಾಗಿ ಸ್ವಿಮ್ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ. ಮತ್ತೆ ಮೊದಲು ವಾಕ್ ಮಾಡ್ಲಿಕ್ಕೆ ಕಷ್ಟ ಇತ್ತು, ಈಗ ಓಡ್ತಾರೆ. ಡಾಕ್ಟರ್, ದೇರ್ ಇಸ್ ಒನ್ ಕಾಲ್ ಫ್ರಮ್ ದೀಪಕ್ ಕೊಂಚಾಡಿ. ಹಲೋ 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 ಅಯ್ಯಾ ಅಯ್ಯಾ ದೀಪಕ್, ಹಲೋ. ಹಾ ಕೇಳ್ತದೆ ದೀಪಕ್ ಅಲ್ವಾ? ಭರತ್. ಭರತ್ ಎಲ್ಲಿಂದ? ಕೊಂಚಾಡಿ ಕೊಲ್ಯ. ಕೊಲ್ಯದಿಂದ ಹೇಳಿ ಭರತ್. ಸರ್, ನನ್ಗೆ 25 ವರ್ಷಕ್ಕಿಂತ ಮೊದಲು ಒಂದು ಆಕ್ಸಿಡೆಂಟ್ ಆಗಿ ನಂದು ನೀ ಕ್ಯಾಪ್ ಉಡಿ ಆಗಿತ್ತು. ಆಮೇಲೆ ಆಪರೇಷನ್ ಆದ್ಮೇಲೆ ನಾನು ಸರಿಯಾದೆ, ನಡಿಲಿಕ್ಕೆಲ್ಲ ಸರಿ ಇದೆ, ಎಲ್ಲ ಕರೆಕ್ಟ್ ಇದೆ. ನನ್ಗೆ ಏನಾದ್ರೂ ಮುಂದಿನ ದಿನ ಬೇರೆಯವ್ರಿಗಿಂತ ಜಾಸ್ತಿ ಇದೆಯಾ ಸರ್ ಚಾನ್ಸಸ್ ನನ್ಗೆ ನೀದು ಪ್ರಾಬ್ಲಮ್ ಬರ್ಲಿಕ್ಕೆ? ಹೌದು ಭರತ್, ಆಕ್ಚುಲಿ ಏನಾಗ್ತದೆ ಅಂದರೆ, ನಾರ್ಮಲಿ ಎಲ್ಲ ಆಕ್ಸಿಡೆಂಟ್ಸ್ ಆಗುವಾಗ ಮಂಡಿ ಒಳಗಡೆ ಇಂಟರ್ ಆರ್ಟಿಕ್ಯುಲರ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತಾರೆ, ಅಂದರೆ ಮಂಡಿ ಒಳಗಡೆ ಅದು ಫ್ರ್ಯಾಕ್ಚರ್ ಆಗಿರ್ತದೆ. ಈ ಸಂದರ್ಭದಲ್ಲಿ ಆರ್ಥ್ರೈಟಿಸ್ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ, ಇಟ್ಸ್ ಎ ಲಿಟ್ಲ್ ಬಿಟ್ ಮೋರ್, ಅಂದರೆ ಬೇರೆ ಪೇಷಂಟ್ಸ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗ್ತದೆ. ಬಟ್ ಟೆಕ್ನಿಕಲಿ ಸ್ಪೀಕಿಂಗ್, ಎಲ್ಲ ಪೇಷಂಟ್ಸ್ಗೆ ಆಕ್ಸಿಡೆಂಟ್ ಆಗಿರೋರಿಗೆ ಈ ಥರದ ಪೇನ್ ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ಜರಿ ಒಳ್ಳೆ ಆಗಿದ್ರೆ, ಐ ಮೀನ್ ಯು ವಿಲ್ ಲೀಡ್ ಅ ನಾರ್ಮಲ್ ಲೈಫ್ ಅಷ್ಟೇ. ಯಾ 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 ಕರೆಕ್ಟ್. ಅಂದರೆ ಅವರದ್ದು ಸ್ವಲ್ಪ ಪ್ರಿಕಾಷನ್ಸ್ ಜಾಸ್ತಿ. ಹೌದು, ಪ್ರಿಕಾಷನ್ಸ್ ಸ್ವಲ್ಪ ಜಾಸ್ತಿ, ಯು ಹ್ಯಾವ್ ಟು ಟೇಕ್ ಜಾಸ್ತಿ, ಸ್ವಲ್ಪ ಕೇರ್ಫುಲ್ ಇರಬೇಕು ಅಷ್ಟೇ. ಹೌದು. ಓಕೆ ಭರತ್, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಸರ್, ಮತ್ತು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ, ಈಗ ನಂದು ಅದರದ್ದು ಕ್ಯಾಪ್ ಸ್ವಲ್ಪ ಇರುತ್ತೆ, ಚಿಕ್ಕದಿ ಇರುತ್ತೆ, ದೊಡ್ಡದಿಲ್ಲ. ರೈಟ್ ಡಾಕ್ಟರ್, ಮೈ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ನಾವು ಟೆಕ್ನಾಲಜಿಯಲ್ಲಿ ತುಂಬಾ ಅಡ್ವಾನ್ಸ್ ಹೋಗ್ತಾ ಇದ್ದೀವಿ, ಪ್ರತಿ ದಿನ ಏನು ಹೊಸ ಹೊಸ ಏನು ನಮ್ಮ ಸೈನ್ಸಲ್ಲಿ ಮೆಡಿಸಿನಲ್ಲಿ ಮೆಡಿಕಲಲ್ಲಿ ಹೊಸ ಆವಿಷ್ಕಾರಗಳು ಸಂಶೋಧನೆಗಳು ಬರ್ತಾ ಇವೆ. ನಿಮಗೆ ಖಂಡಿತವಾಗಿ ಒಂದು ದೊಡ್ಡ ಚಾಲೆಂಜ್ ಇದು. ಈಗ ಈ ನೀ ರಿಪ್ಲೇಸ್ಮೆಂಟಲ್ಲಿ ಪ್ರಸ್ತುತ ಕಂಪ್ಯೂಟರ್ಸ್ನ ರೋಲ್ ಏನು? ಎಸ್, ಸಿ ನೀವು ಆ್ಯಕ್ಚುಲಿ ಮಿಸ್ಟರ್ ವಾಲ್ಟರ್, ಕಂಪ್ಯೂಟರ್ಸ್ ನೀವು ಎಲ್ಲದರಲ್ಲಿ ಯೂಸ್ ಮಾಡ್ತಾ ಇದ್ರಿ, ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದಾರೆ, ಆಯ್ತಲ್ಲ, ನೀವು ವೀಲ್ ಅಲೈನ್ಮೆಂಟ್ಗೆ ಎಲ್ಲ ಹೋದರೆ ಅವರು ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ, ಏರ್ಪೋರ್ಟಲ್ಲಿ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ. ಸೊ ಈವನ್ ಇನ್ ಮೆಡಿಸಿನ್ ಕಂಪ್ಯೂಟರ್ ಹ್ಯಾಸ್ ಕಮ್ ಇನ್ ಅ ಬಿಗ್ ವೇ. ಇದರಲ್ಲಿ ಏನಾಗ್ತದೆ ಅಂದರೆ, ನಾವು ಈಗ ರೀಸೆಂಟ್ಲಿ ವಿ ಆರ್ ಡೂಯಿಂಗ್ ವಾಟ್ ಇಸ್ ಕಾಲ್ಡ್ ಆಸ್ ನ್ಯಾವಿಗೇಷನ್ ಸರ್ಜರೀಸ್. ಲಾಸ್ಟ್ 5 ಇಯರ್ಸಲ್ಲಿ ನಾನು ನ್ಯಾವಿಗೇಷನ್ ಸರ್ಜರೀಸ್ ಮಾಡ್ತಾ ಇದ್ದೀನಿ ಮಂಗಳೂರಲ್ಲಿ. ಆ್ಯಂಡ್ ಇಟ್ ಈಸ್ ದ ರೋಲ್ ಆಫ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ಸಲ್ಲಿ ವಿ ಯೂಸ್ ನ್ಯಾವಿಗೇಷನ್ ಸರ್ಜರೀಸಲ್ಲಿ ವಿ ಆರ್ ಯೂಸಿಂಗ್ ಕಂಪ್ಯೂಟರ್ಸ್. ಇದರಲ್ಲಿ ಏನಾಗ್ತದೆ ಅಂದರೆ, ವಿ ಯೂಸ್ ದ ಕಂಪ್ಯೂಟರ್ಸ್ ಟು ಗಿವ್ ಅಸ್ ಅ ಕಂಪ್ಲೀಟ್ ಕರೆಕ್ಟ್ ಅಲೈನ್ಮೆಂಟ್ ಆಫ್ ದ ನೀ. ಈಗ ಅಲೈನ್ಮೆಂಟ್ ಅಂದರೆ ದ ಆಕ್ಸಸ್ ಆಫ್ ವಿಚ್ ಯು ವಾಕ್ ಆ್ಯಂಡ್ ಯು ನೋ ಥ್ರೂ ವಿಚ್ ದ ನೀ ಗೋಸ್. ಈಗ ನಿಮ್ಮದು ಅಲೈನ್ಮೆಂಟ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಮೈನ್, ಇಟ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಸಂಬಡಿ ಎಲ್ಸ್ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಕೆಲವು ಪೇಷಂಟ್ಸ್ಗೆ ಫ್ರ್ಯಾಕ್ಚರ್ಸ್ ಆಗಿರ್ತದೆ, ಆ್ಯಂಡ್ ಲೈಕ್ ಅವ್ರು ಭರತ್ ಅವರು ಹೇಳಿದರು ಮಂಡಿಗೆ ಡ್ಯಾಮೇಜ್ ಆಗಿದೆ. ಸೊ ದೀಸ್ ಆರ್ ಆಲ್ ಪ್ರಾಬ್ಲಮ್ಸ್ ವಿಚ್ ವಿಲ್ ಕಮ್. ಸೊ ಇಂಥ ಸಂದರ್ಭದಲ್ಲಿ ಕಂಪ್ಯೂಟರ್ಸ್ ಟೇಕ್ ಅ ಬಿಗ್ ಅಪರ್ ಹ್ಯಾಂಡ್. ದೇ ಗಿವ್ ಯು ಅ ಬ್ಯೂಟಿಫುಲ್ ಸ್ಟ್ರೇಟ್ ಅಲೈನ್ಮೆಂಟ್. ಅದು ಹ್ಯೂಮನ್ ಎರರ್ನ ಆದಷ್ಟು ಕಡಿಮೆ ಆಗ್ತದೆ, ಅದರಲ್ಲಿ ಕಂಪ್ಲೀಟ್ಲಿ ಕಡಿಮೆ ಮಾಡ್ತದೆ. ಈಗ ನಮ್ಮ ಮೇನ್ ಸಬ್ಜೆಕ್ಟ್ ಇವತ್ತು ನ್ಯಾವಿಗೇಷನ್ ಸರ್ಜರಿ. ಬಹುಶಃ ಒಂದು ಕಾಮನ್ ಪರ್ಸನ್ ಮನೆಯಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ರೆ ಈ ಮೊಣಕಾಲು ಮತ್ತು ಈ ನ್ಯಾವಿಗೇಷನ್ ಏನಂತ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಡಾಕ್ಟರ್ ಸಿಂಪಲ್ ಆಗಿ ಕ್ಯಾನ್ ಯು ಎಕ್ಸ್ಪ್ಲೈನ್ ವಾಟ್ ಈಸ್ ನ್ಯಾವಿಗೇಷನ್ ಸರ್ಜರಿ? ಓಕೆ, ಐ ವಿಲ್ ಗಿವ್ ಯು ಸಿಂಪಲ್ ಎಕ್ಸಾಂಪಲ್. ಈಗ ನೀವು ಐ ಥಿಂಕ್ ತುಂಬ ಜನ ಈಗ ಫ್ಲೈಟಲ್ಲಿ ಹೋಗ್ತಾರೆ ಬರ್ತಾರೆ, ಆರ್ ಕಾರಲ್ಲಿ ಯು ಆರ್ ಯೂಸಿಂಗ್ ಅ GPS. ಸೊ ಇದರಲ್ಲಿ ಎಲ್ಲ ವಾಟ್ ಹ್ಯಾಪನ್ಸ್ ಇಸ್, ನೀವು ಫ್ಲೈಟ್ ಲ್ಯಾಂಡ್ ಆಗುವಾಗ ಯು ಹ್ಯಾವ್ ಅ ಏರ್ ಟ್ರಾಫಿಕ್ ಕಂಟ್ರೋಲರ್. ಎಕ್ಸಾಕ್ಟ್ಲಿ, ಹೌದಲ್ಲ? ಏರ್ಪೋರ್ಟಲ್ಲಿ ದಿಸ್ ಏರ್ ಟ್ರಾಫಿಕ್ ಕಂಟ್ರೋಲರ್ ವಿಲ್ ಚೆಕ್ ದ ಫ್ಲೈಟ್ ಪ್ಯಾಟರ್ನ್. ಅದು ಇಟ್ ವಿಲ್ ಟೇಕ್ ದ ಹೆಲ್ಪ್ ಆಫ್ ದ ಸ್ಯಾಟಲೈಟ್. ದ ಸ್ಯಾಟಲೈಟ್ ಟ್ರ್ಯಾಕ್ಸ್ ದ ಏರ್ಕ್ರಾಫ್ಟ್ ಆ್ಯಂಡ್ ಇಟ್ ಟೆಲ್ಸ್ ಯು ಅಟ್ ವಾಟ್ ಸ್ಪೀಡ್ ಟು ಲ್ಯಾಂಡ್.
how to land, which is conveyed to the ATC, and the ATC will tell you that even in bad conditions like fog iruvaga illandre male iruvaga modlu kaaladalli ella flights divert aagta ittu iga even male idre sa fog idre sa flights land aagtade because the ATC tells you the correct direction and the way at which you should descend. Namdu navigation surgeries also work on the same pathway. Iga if you see the video which is coming through, ಅದರಲ್ಲಿ ಏನಾಗ್ತದೆ ಅಂದರೆ ನಾವು ಮಂಡಿಯಲ್ಲಿ ವಿ ಕೀಪ್ ಟ್ರ್ಯಾಕರ್ಸ್, ಈ ಟ್ರ್ಯಾಕರ್ಸ್ ಅಲ್ಲಿ ಇಟ್ ಇಸ್ ರಿಲೇಟ್ ಟು ದ ಕಂಪ್ಯೂಟರ್, ದ ಕಂಪ್ಯೂಟರ್ ರಿಯಲ್ ಟೈಮ್ ಐ ಥಿಂಕ್ ದೇ ಕ್ಯಾನ್ ಪುಟ್ ದ ವಿಡಿಯೋ ನೌ. ಯಾ ಯಾ, ದೇ ಕ್ಯಾನ್ ಪುಟ್ ದ ವಿಡಿಯೋ ಆಫ್ ದ ಯಾ. ನೌ ಇಫ್ ಯು ಸೀ ದಿಸ್, ಈ ಮಂಡಿಯಲ್ಲಿ ವಿ ಪುಟ್ ಸಮ್ ಟ್ರ್ಯಾಕರ್ಸ್ ದೇರ್, ಈ ಟ್ರ್ಯಾಕರ್ಸ್ ಇಸ್ ಸೆಂಡ್ ಡೈರೆಕ್ಟ್ಲಿ ಟು ದ ಕಂಪ್ಯೂಟರ್, ಯು ಕ್ಯಾನ್ ಸಿ ದ ಕಂಪ್ಯೂಟರ್ ಆನ್ ದ ಬ್ಯಾಕ್ ಸೈಡ್. ಯೆಸ್. ನೌ ದಿಸ್ ಕಂಪ್ಯೂಟರ್ ಬೇಸಿಕ್ಲಿ ವಾಟ್ ಇಟ್ ಡಸ್ ಇಸ್ ಇಟ್ ಅಲೈನ್ಸ್ ದ ನೀ, ಇಟ್ ಟೆಲ್ಸ್ ಯು ಅಟ್ ವಿಚ್ ಪ್ಲೇನ್ ಯು ಆರ್ ಅಂಡ್ ವಾ ಲೆವೆಲ್ ಅಲ್ಲಿ ನೀವು ನೀನ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಇದರಿಂದ ಅಡ್ವಾಂಟೇಜ್ ತುಂಬ ಉಂಟು ಆ್ಯಕ್ಚುಲಿ. ಸೊ ದ ಆಕ್ಯುರಸಿ ಆಫ್ ಯುವರ್ ಅಲೈನ್ಮೆಂಟ್ ಆಫ್ ದ ನೀ ಇಸ್ ವೆರಿ ಗುಡ್. ಓಕೆ. ಯಾಕಂದರೆ ಇದರಲ್ಲಿ ವಾಟ್ ಹ್ಯಾಪನ್ಸ್ ಇಸ್ ದ ಕಂಪ್ಯೂಟರ್ ಟೇಕ್ಸ್ ಇನ್ ಟು ಅಲೈನ್ಮೆಂಟ್ ಆಫ್ ಎವ್ರಿಥಿಂಗ್ ಆಫ್ ದ ನೀ. ನೀವು ನೀ ಅಲ್ಲಿ ಹಿಪ್ ಜಾಯಿಂಟ್ ಮೂವ್ಮೆಂಟ್, ನೀ ಮೂವ್ಮೆಂಟ್, ಆ್ಯಂಕಲ್ ಮೂವ್ಮೆಂಟ್ ಎಲ್ಲನ ಕಂಪ್ಯೂಟ್ ಡೇಟಾ ಕಂಪ್ಯೂಟ್ ಮಾಡಿ ಇಟ್ ಗಿವ್ಸ್ ಯು ಬ್ಯಾಕ್ ದ ಆನ್ಸರ್. ಸೊ ಅದರಿಂದ ಏನಾಗ್ತದೆ ಅಂದರೆ ಯು ಆರ್ ವೆರಿ ಆಕ್ಯುರೇಟ್ ಆಸ್ ಫಾರ್ ಆಸ್ ದ ಬೋನ್ ಕಟ್ಸ್ ದಟ್ ಯು ಆರ್ ಟೇಕಿಂಗ್. ಇದರಿಂದ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ನೀವು ಜಾಸ್ತಿ ಸಾಫ್ಟ್ ಟಿಶ್ಯೂಸನ್ನ ಓಪನ್ ಮಾಡೋದಿಲ್ಲ. ಓಕೆ. ಸೊ ಪೇನ್ ಇಸ್ ಕಂಪ್ಯಾರಿಟಿವ್ಲಿ ವೆರಿ ಲೆಸ್. ಥರ್ಡ್, ಕನ್ವೆನ್ಷನಲ್ ಸರ್ಜರೀಸ್ಗಿಂತ ಈ ಸರ್ಜರೀಸಲ್ಲಿ ಬ್ಲಡ್ ಲಾಸ್ ತುಂಬ ಕಮ್ಮಿ. ಸಿ ಕನ್ವೆನ್ಷನಲ್ ಸರ್ಜರೀಸ್ ಅಲ್ಲಿ ಮೆನಿ ಟೈಮ್ಸ್ ಯು ನೀಡ್ ಒನ್ ಆರ್ ಟೂ ಬಾಟಲ್ಸ್ ಆಫ್ ಬ್ಲಡ್ ಫಾರ್ ಈಚ್ ನೀ ರಿಪ್ಲೇಸ್ಮೆಂಟ್. ಇದರಲ್ಲಿ ಯು ಮೀನ್ ಗೆಟ್ ಅವೇ ವಿತ್ ಜಸ್ಟ್ ಅಬೌಟ್ ಒನ್ ಬಾಟಲ್ ಆಫ್ ಬ್ಲಡ್. ಪೇನ್ ಇಸ್ ಫಾರ್ ಲೆಸ್ ಇನ್ ನ್ಯಾವಿಗೇಷನ್ ಸರ್ಜರೀಸ್ ದ್ಯಾನ್ ಇನ್ ದ ಕನ್ವೆನ್ಷನಲ್ ಸರ್ಜರೀಸ್. ದಟ್ ಈಸ್ ವಾಟ್ ಅಡ್ವಾನ್ಸ್. ಒನ್ ಕಾಲರ್ ಇದ್ದಾರೆ ಅವರ, ಹಲೋ ಉಮೇಶ್ ಅಂತ. ಹಲೋ ಹಲೋ ಉಮೇಶ್, ಉಮೇಶ್ ನಮಸ್ಕಾರ, ಹೇಳಿ ಅಣ್ಣ. ನಮಸ್ತೆ ಸರ್. ನಮಸ್ತೆ 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 ನಮಸ್ತೆ. ಮಾತಾಡಿ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಾನು ಕೊಲ್ಲಿಯಾದಿಂದ ಮಾತಾಡುದು. ಉಮೇಶ್ ಅಂತ ಹೇಳಿ ಹೇಳಿ. ಡಾಕ್ಟರ್ ಹತ್ರ ಮಾತಾಡಿ. ಮಾತಾಡಿ ಉಮೇಶ್, ಮಾತಾಡಿ ಹೇಳಿ. ನನ್ನದು ಲೆಫ್ಟ್ ಹ್ಯಾಂಡ್ ಫಸ್ಟ್ ಗೆ ಒಮ್ಮೆ ಮಾಡಿಸಿದ್ದೇನೆ ಸರ್ ನಿಮ್ಮ ಹತ್ರ. 9 years ಆಯ್ತು. ಒಳ್ಳೆ ಪ್ರೋಗ್ರೆಸ್ ಉಂಟು. ಈಗ ಲೆಫ್ಟ್ ಹ್ಯಾಂಡ್ ಇದು ಲೆಫ್ಟ್ ಇದು ಉಮೇಶ್ ಅವರೇ, ಆಬ್ವಿಯಸ್ಲಿ ಒಂದು ಸೈಡ್ ಮಾಡಿ ಇಟ್ ಇಸ್ ಡನ್ ಗುಡ್. ಈಗ ಲೆಫ್ಟ್ ಕಾಲ್ ನೋವಿದ್ರೆ ನಾರ್ಮಲಿ ದಟ್ ಇಸ್ ಏಜ್ ರಿಲೇಟೆಡ್ ಇದು ವೇರ್ ಅಂಡ್ ಟೇರ್ ಆಗ್ತಾ ಉಂಟು. ಬಟ್ ನಾನು ಹೇಳಿದಾಗೆ ಐ ಥಿಂಕ್ ಒಂದ್ಸಲಿ ಎಕ್ಸ್ರೇ ಮಾಡಿ ನೋಡಿ. ಬಟ್ ಸ್ಟಿಲ್ ಇಫ್ ಇಟ್ ಇಸ್ ವೆರಿ ಮೈಲ್ಡ್ ಐ ಡೋಂಟ್ ಥಿಂಕ್ ಸರ್ಜರಿಗೆ ಹೋಗಲೇಬೇಕು ಅಂತ ಪುಷ್ ಮಾಡಿ. ದೇ ಇಸ್ ನೋ ಪ್ರೈಡ್, ಪುಟ್ ಅ ಬೆಲ್ಟ್, ಪುಷ್ ಇಟ್ ಆನ್ ಟಿಲ್ ಆ ಟೈಮ್ ಬರ್ತದೆ ವೆನ್ ಯು ಫೀಲ್ ದಟ್ ಓಕೆ ಪೇನ್ ತುಂಬ ಜಾಸ್ತಿ ಉಂಟು. ದೆನ್ ಆಬ್ವಿಯಸ್ಲಿ ಪೇನ್ ತುಂಬ ಜಾಸ್ತಿ ಇದೆಯಾ ನಿಮಗೆ? ಪೇನ್ ತುಂಬ ಜಾಸ್ತಿ ಇದೆ ಸರ್ ನಡಿಲಿಕ್ಕೆ ಕಷ್ಟ. ಆದರೆ ಐ ಥಿಂಕ್ ಇಟ್ಸ್ ಬೆಟರ್ ಯು ಕ್ಯಾನ್ ಅಂಡರ್ಗೋ ಅ ಸರ್ಜರಿ ರಿಪ್ಲೇಸ್ಮೆಂಟ್. ನೀವು ಒಮ್ಮೆ ಬಂದು ಅವರನ್ನು ನೋಡೋದು ಒಳ್ಳೇದು. ನೀವು ಮಾಡಿದ್ದು ಲೆಗ್ ಅದು ಈಗಾಗಲೇ ನಾವು ಕಾರ್ಯಕ್ರಮದ ಶುರುವಲ್ಲಿ ಮಾತಾಡಿದ್ದೇವೆ ಅಂದ್ರೆ ಒಂದು ಕಾಲಿಗೆ ಬಂದಾಗ ಇನ್ನೊಂದು ಕಾಲಿಗೆ ಬರಬಹುದು ಬಿಕಾಸ್ ಆಫ್ ಜೆನೆಟಿಕ್ ಆಫ್ಟರ್ 9 years. ಹೌದು ಉಮೇಶ್, ನೀವು ಬೆಟರ್. ನೀವು ಒಂದು ಕಾಲಿಗೆ ಮಾಡಿದ್ದೀರಿ ಡಾಕ್ಟರ್ ಹತ್ರ, ಅವರೊಮ್ಮೆ ಇನ್ನೊಮ್ಮೆ ನೀವು ನೋಡೋದು ಒಳ್ಳೇದು ಅವರನ್ನ. ಡೆಫಿನೆಟ್ಲಿ. ಆಯ್ತಾ? ಆಯ್ತು. ಓಕೆ, ಕಪಲ್ ಆಫ್ WhatsApp questions. How do we choose the best implant for knee replacement, sir? I don't know this question. No, this is a very good question. See, tumba patients bartare, they look into Google. Google is good. Yeah. Okay, you should take a certain this thing. But don't go too much into it. Exactly. Yakandre, even after 23 years or maybe like I would like to say it's almost about 30 years. 30 varsha inda now orthopedic kalita idivi. Innu kalita idivi. Technology is such that every day you have to learn. So leave that
implant choice to your surgeon. He is the best person to decide. Exactly, you know, exactly. That's the best surgeon. Andre Google alli iga yenadru ondu yavude medical term bandru kuda hogi Google alli nodudu adakke parihara kandidiyudu avare doctor avare patient aagtare. ಅಂದರೆ ಇಷ್ಟು ಹಣ ಕೊಟ್ಟು ಡಾಕ್ಟರ್ ಕಲಿಯೋದು ಯಾಕಂತ ಈಗ ಒಂದು ಡೌಟ್ ಬರ್ತಾ ಇದೆ ಎಲ್ಲ ಗೂಗಲಲ್ಲಿ ಇರುವುದಾದರೆ ಒಂದು ಲೆಕ್ಕದಲ್ಲಿ ಗೂಗಲಲ್ಲಿ ಇರುವಾಗ ಇಟ್ ಈಸ್ ಗುಡ್ ಯಾಕಂದ್ರೆ ಪೇಷಂಟ್ಗೆ ಅಟ್ಲೀಸ್ಟ್ ಮಾಹಿತಿ ಗೊತ್ತಿರ್ತದೆ ಕ್ಯಾನ್ ವಿ ಟ್ರಸ್ಟ್ 100% ನೋ ಯು ಕಾಂಟ್ ಸಿ ವಾಟ್ ಹ್ಯಾಪನ್ಸ್ ಇಸ್ ಈಗ ಫಾರ್ ಎಕ್ಸಾಂಪಲ್ ಪೇಷಂಟ್ ಒಬ್ರು ಬಂದು ನನ್ನ ಹತ್ರ ಡಾಕ್ಟರ್ ಕೈ ನೋವು ಉಂಟು ಎಲ್ಲ ಉಂಟು ನಾನು ಎಕ್ಸಾಮಿನ್ ಮಾಡಿ ಎಲ್ಲ ಹೇಳಿದೆ ಇಟ್ ಈಸ್ ಸ್ಪಾಂಡಿಲೈಟಿಸ್ ಅಂತ ಹೇಳಿದೆ ಹಿ ವಾಸ್ ನಾಟ್ ಹ್ಯಾಪಿ with my diagnosis matte hodru then they went to a cardiologist they spent about 70-80,000 angiography maadi ella illa doctor namge kai na untu heart problem untu anta yaar helidru google helidru so this is the problem but konege the cardiologist said illa this is all right new deepak rai hatra hogi idu spondylitis pain anta so back again back to square back to square one caller is yes. Hello hello vincent manages yes vincent please nimma tv volume anna kadime maadi sir please tv volume anna kadime maadi tv volume kadime maadi namaskara sir namaste namaste vincent namaste na sir deepak sir ha heli namaste idu gantu no idu avaru yav food ella use maadavadu anta kelavaru complaint thumba heltare nange ಫುಡ್ಡು ನೀವು ನಿಮಗೆ ಯಾವ್ದು ಇಷ್ಟ ಉಂಟು ಫುಡ್ಡು ತಕೊಳ್ಳಿ ಬಟ್ ಟಿಕೆಟ್ ಇನ್ ಮಾಡ್ರೇಷನ್ ಬಟ್ ಜಾಸ್ತಿ ಆದಷ್ಟು ಕರೆಕ್ಟ್ ಕರೆಕ್ಟ್ ಪ್ರಾಬ್ಲಮ್ಸ್ ಅಂದ್ರೆ ನಂಗೆ ಅಂತದೇನಿಲ್ಲ ನಾರ್ಮಲಿ ಆಫ್ಟರ್ 50-55 ನಂತರ ಆದಷ್ಟು ಜಾಸ್ತಿ ವೆಜಿಟೇಬಲ್ಸ್ ತಕೊಳ್ಳಿ ಗ್ರೀನ್ ವೆಜಿಟೇಬಲ್ಸ್ ತಕೊಳ್ಳಿ ಅಂಡ್ ಫಿಶ್ ಮತ್ತೆ ಇದೆಲ್ಲ ವೆರಿ ಗುಡ್ ಬಿಕಾಸ್ ಐ ಥಿಂಕ್ ನೀವು ನಾನ್ ವೆಜ್ ತಿಂತಾ ಇದ್ದೀರಿ ಆದಷ್ಟು ರೆಡ್ ಮೀಟ್ ಸ್ವಲ್ಪ ಕಡಿಮೆ ಮಾಡಿ ಅಂಡ್ ದಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ಹೌದು thank you doctor there is one more question there are people are active in whatsapp from my abroad also yes. Can you briefly explain rehabilitation protocol and is there a pain management after surgery yes see rehabilitation protocol andre surgery ad nantara enta ella maadabodu ella id maadabodu anta normally namdu navigation surgeries alli we same day patients anna now walk maadstivi the morning they do the surgery in fact eradu kal maadidru sa by evening we make them walk really yes haudu and adu rehabilitation starts much before surgery itself now patients ke heltivi swalpa exercise maartta iri and operation maadid nantara same day nadibeku nilbeku so they are all motivated okay so it starts from day 1 mm-hmm. by day 3 they are already going to the washroom and namdu kal itna ella drains ella tegidu bidtivi now so they are going to the washroom independent agi irtare kelavarge they may need the walker for about 2 or 3 weeks okay. for complete tissue healing tanka and once 3 weeks is done they are fine ಇನ್ನೊಂದು ಏನಂದ್ರೆ ವಿ ಕ್ಯಾನ್ ಅಟ್ ದ ಎಂಡ್ ಆಫ್ 3 ವೀಕ್ಸ್ ಒನ್ಸ್ ದೇ ಆರ್ ಫೈನ್ ವಿದ್ ಇನ್ 1 ವೀಕ್ ಆರ್ 10 ಡೇಸ್ ದೇ ಕ್ಯಾನ್ ಸ್ಟಾರ್ಟ್ ಕ್ಲೈಂಬಿಂಗ್ ಸ್ಟೆಪ್ಸ್ ಯೆಸ್ ಅಂದ್ರೆ ಈಗ ಈ ಆಪರೇಷನ್ ಅಥವಾ ನಮ್ಮ ನ್ಯಾವಿಗೇಷನ್ ಸರ್ಜರಿಯ ಡ್ಯೂರೇಷನ್ ಎಷ್ಟಿರ್ತದೆ ಸಿ ಇನಿಷಿಯಲಿ ಆಬ್ವಿಯಸ್ಲಿ ನಾನು ಸ್ಟಾರ್ಟಿಂಗಲ್ಲಿ 5 ಇಯರ್ಸ್ ಬ್ಯಾಕ್ ವಿ ಆರ್ ಡೂಯಿಂಗ್ ಅಬೌಟ್ ಫಾರ್ 1.5 hours ಈಚ್ ಬಟ್ ಈಗ 45 ಮಿನಿಟ್ಸ್ ಅಲ್ಲಿ ನ್ಯಾವಿಗೇಷನ್ ಸರ್ಜರಿ ಆಗೇ ಆಗ್ತದೆ ಲೆಸ್ ದನ್ 1 hour ವಿ ಡೂ ಇಟ್ ಸೊ ನಮ್ಮ ವೀಕ್ಷಕರು ಈ ಒಂದು ಸ್ಥಿತಿಯಲ್ಲಿದ್ದರೆ ಯಾರು ಹೆದರೂ ಅಗತ್ಯ ಇಲ್ಲ ಅಂದರೆ ಕೆಲವರಿಗೆ ಒಂದು ಭ್ರಮೆ ಇರಬಹುದು ಇದು 4-5 ಗಂಟೆಯ ದೊಡ್ಡ ಸರ್ಜರಿ ಅಂತ ಇಲ್ಲ 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 ಸಿ ಇದರಲ್ಲಿ ಒಂದು ಏನಂದರೆ ವಿ ಟೇಕ್ ಅ ಲಾಟ್ ಆಫ್ ಕೇರ್ ಬಿಫೋರ್ ದ ಸರ್ಜರಿ ಪ್ರಿಪರೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅದನ್ನು ಕ್ಲೀನ್ ಮಾಡೋದು ಅದು ಪ್ರಿಪೇರ್ ಕೊಡೋದು ಮಾಡೋದು ಅನೆಸ್ಥೀಸಿಯಾಗೆ ಸ್ವಲ್ಪ ಟೈಮ್ ಬಟ್ ಪರ್ಸಿ ಆಪರೇಷನ್ ಟೈಮ್ ನೀವು ಕೇಳಿದ್ರೆ ಇಟ್ ಇಸ್ ಜಸ್ಟ್ ಅಬೌಟ್ 1.5-2 hours ವೇರ್ ಬೋತ್ ದ ನೀಸ್ ಕ್ಯಾನ್ ಬಿ ಡನ್ ಡನ್ ಓಕೆ ದೇರ್ ಇಸ್ ಒನ್ ಮೋರ್ ಕಾಲರ್ ಅಲ್ಫೋನ್ಸ್ ಡಿಸೋಜಾ ಹಲೋ 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 ಸರ್ ವೈಟರ್ ನಮಸ್ಕಾರ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಅಲ್ಫೋನ್ಸ್ ಹೇಳಿ ಹೇಳಿ
ನಮ್ಗೆ ಪ್ರಾಬ್ಲಮ್ ಅಂದ್ರೆ ನಾನು 5 ವರ್ಷ ಆಯ್ತು ಸ್ಟ್ರೋಕ್ ಬಂದು, ನಂದು ರೈಟ್ ಸೈಡ್ ನಲ್ಲಿ ಲೆಗ್ ಮತ್ತೆ ಹ್ಯಾಂಡ್ ಮತ್ತೆ ಇಫೆಕ್ಟ್ ಇತ್ತು. ಈಗ ಅದು ನಡೀಲಿಕ್ಕೆ ಆಗ್ತದೆ. ಅಂದ್ರೆ ನನ್ಗೆ ಪ್ರಾಬ್ಲಮ್ ಅಂದ್ರೆ ನಂದು ಟೈ ಮತ್ತೆ ಕೆಳಗೆ ಲೆಗ್ ಎಲ್ಲ ವೀಕ್ನೆಸ್, ನಡೆಯುವಾಗ ಬರ್ನಿಂಗ್ಸ್ ಆಗ್ತದೆ ಮತ್ತೆ ವೀಕ್ನೆಸ್ ಆಗ್ತದೆ. ಎಷ್ಟು ಏಜ್ ಸರ್ ನಿಮ್ದು? ನಮ್ದು ಏಜ್ 60. 60 50 60 60 60. ಓಕೆ ಓಕೆ ಓಕೆ. ಸೊ ಇದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಸಿ ಇದರಲ್ಲಿ ಯುವರ್ ಒಂದು ಸೈಡ್ ವೀಕ್ ಉಂಟು, ಅದು ವೀಕ್ನೆಸ್ ವೀಕ್ ಇಲ್ಲ, ಅದು ಅಂದ್ರೆ ಎರಡು ಸೈಡ್ ನಲ್ಲಿ ಒಂದು ಸೊಂಟದ ಕೆಳಗೆ ಅದು ವೀಕ್ನೆಸ್ ಬರುವಾಗ ಬರ್ನಿಂಗ್ ಆಗ್ತದೆ ಮತ್ತೆ ನಡೆಯುವಾಗ ಇದು ಒಂದು ಬ್ಯಾಲೆನ್ಸ್ ಹೋಗ್ತದೆ. ಹೌದೌದು. ಸಿ ಇಂಥ ಸಂದರ್ಭದಲ್ಲಿ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಅಂಡರ್ಗೋ ರಿಪ್ಲೇಸ್ಮೆಂಟ್, ಬಟ್ ಅದು ಬರ್ನಿಂಗ್ ಸೆನ್ಸೇಷನ್ ಏನಾದರೂ ಇದ್ರೆ ಅದು ಯು ಹ್ಯಾವ್ ಟು ಸಿ ಅ ನ್ಯೂರಾಲಜಿಸ್ಟ್ ಫಸ್ಟ್, ಬಿಕಾಸ್ ಯೆಸ್ ಅದು ಇಟ್ಸ್ ಅ ಪಾರ್ಟ್ ಆಫ್ ಯು ನೋ ಯುವರ್ ಸ್ಟ್ರೋಕ್ ಎವಲ್ಯೂಷನ್ ಇದು ಉಂಟು, ಆ್ಯಂಡ್ ಫಾರ್ ದ್ಯಾಟ್ ಇಟ್ ಈಸ್ ಅ ಟೋಟ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ ಇಟ್ ಸೆಲ್ಫ್. ಹೌದು ಹೌದು, ದಟ್ ಈಸ್ ಅ ಟೋಟ್ಲಿ ಡಿಫ್ರೆಂಟ್ ಪ್ರಾಬ್ಲಮ್. ಹೌದು, ಏನಾದ್ರೂ ಮೆಡಿಸಿನ್ ಸಜೆಸ್ಟ್ ಮಾಡ್ತೀರಿ ಸರ್ ಡಾಕ್ಟರ್? ಅದು ಮತ್ತೆ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್. ಆನ್ಲೈನ್ ಫೋನಲ್ಲಿ ಸಜೆಸ್ಟ್ ಮಾಡಲಿಕ್ಕೆ ಆಗ್ಲಿಕ್ಕಿಲ್ಲ ನಿಮಗೆ. ಅಲ್ಲ, ಟೈಮ್ ಇದ್ರೆ ಒಮ್ಮೆ ಯನಪಯ ಹಾಸ್ಪಿಟಲ್ಗೆ ನೀವು ವಿಸಿಟ್ ಮಾಡಿ ಕುಡಿಯಲ್ ಬೈಲಲ್ಲಿ. ಓಕೆ ಓಕೆ. ಒಮ್ಮೆ ಡಾಕ್ಟರ್ ಅನ್ನ ಪರ್ಸನಲಿ ವಿಸಿಟ್ ಮಾಡುವುದು ಒಳ್ಳೇದಂತ ನಂದು ಅಭಿಪ್ರಾಯ. ಯಾಕಂದ್ರೆ ಇಂಥ ಒಂದು ಒಂದು ಸೀರಿಯಸ್ನೆಸ್ ಇದ್ದ ಸಂದರ್ಭದಲ್ಲಿ ಬಹುಶಃ ಫೋನಲ್ಲಿ ಅಥವಾ ಇದರಲ್ಲಿ ಆಗ್ಲಿಕ್ಕಿಲ್ಲ. ಯು ಬೆಟರ್ ಟು ಗೆಟ್ ಅನ್ ಅಪಾಯಿಂಟ್ಮೆಂಟ್ ಅಂಡ್ ವಿಸಿಟ್ ಡಾಕ್ಟರ್. ಯಾ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಓಕೆ, ನೌ ವಿ ಆರ್ ಕಮಿಂಗ್ ಬ್ಯಾಕ್ ಟು ನ್ಯಾವಿಗೇಷನ್, ನಮ್ಮ ಸರ್ಜರಿಯ ಬಗ್ಗೆ. ಈಗ ಅಡ್ವಾನ್ಸ್ ಇದರಲ್ಲಿ ನಾವು ಬಂದಿದ್ದೇವೆ ಅಂದರೆ ಟೆಕ್ನಾಲಜಿಯಲ್ಲಿ ಯು ಆರ್ ಯೂಸಿಂಗ್ ದಿ ಅಡ್ವಾನ್ಸ್ ಮೆಥಡ್ಸ್. ಆ್ಯಂಡ್ ವಾಟ್ ಈಸ್ ದ ಅಡ್ವಾಂಟೇಜ್ ಹಿಯರ್ ಇನ್ ದಿ ನ್ಯಾವಿಗೇಷನ್ ಇದರಲ್ಲಿ? ಆಬ್ವಿಯಸ್ಲಿ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ವಾಟ್ ಟೆಕ್ನಾಲಜಿ ಗಿವ್ಸ್ ಅಸ್ ಇಸ್ ದ ಬೆಸ್ಟ್ ಅಲೈನ್ಮೆಂಟ್ ವಿಚ್ ಇಸ್ ರಿಕ್ವೈರ್ಡ್ ಇನ್ ದ ನೀ. ಸಿ, ನೀ ಫೇಲಿಯರ್ಸ್ ಹಾಗೆ ಆಗ್ತದೆ ಎವ್ರಿ ಟೈಮ್ ಯು ಕಾಂಟ್ ರೀಪ್ರೊಡ್ಯೂಸ್ ಸಮಥಿಂಗ್. ಸೊ ಹ್ಯೂಮನ್ ಎರರ್ನ ನಾವು ಕಮ್ಮಿ ಮಾಡ್ತಾ ಇದ್ದೀವಿ ವಿತ್ ಕಂಪ್ಯೂಟರ್ಸ್. ಸೊ ಏನಾಗ್ತದೆ ಅಂದರೆ, ಸ್ಟಡೀಸ್ ಹ್ಯಾವ್ ಶೋನ್ ಅಸ್ ದಟ್ ಅಬೌಟ್ 8% ಆಫ್ ಫೇಲಿಯರ್ಸ್ ಅಕರ್ಸ್ ಇನ್ ನೀ ಸರ್ಜರೀಸ್, ಇನ್ ಕನ್ವೆನ್ಷನಲ್ ನೀ ಸರ್ಜರೀಸ್. ಸೊ ಅದನ್ನು ಬಿಕಾಸ್ ಆಫ್ ಯೂಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ನ್ಯಾವಿಗೇಷನ್ ವಿ ಆರ್ ಬ್ರಿಂಗಿಂಗ್ ಇಟ್ ಡೌನ್ ಟು ಲೆಸ್ ದೆನ್ 1% ವಿತ್ ದ ಯೂಸ್ ಆಫ್ ನ್ಯಾವಿಗೇಷನ್. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ಲಿ, ಈ ನ್ಯಾವಿಗೇಷನಲ್ಲಿ ಬಿಕಾಸ್ ವಿ ಆರ್ ಡೂಯಿಂಗ್ ಲಿಮಿಟೆಡ್ ಬೋನ್ ಕಟ್ಸ್, ನಿಮ್ಮದು ಬ್ಲೀಡಿಂಗ್ ಜಾಸ್ತಿ ಇರೋದಿಲ್ಲ. ಸೊ ಕನ್ವೆನ್ಷನಲ್ ಸರ್ಜರೀಸ್ಗಿಂತ ರಿಕವರಿ ರೇಟ್ ಈಸ್ ಫಾಸ್ಟರ್ ಆ್ಯಂಡ್ ದ ಲಾಂಜಿಟಿವಿಟಿ ಆಫ್ ದ ಇಂಪ್ಲಾಂಟ್ಸ್ ಇಸ್ ಡೆಫಿನೆಟ್ಲಿ ಮಚ್ ಬೆಟರ್. ಇಟ್ ಶುಡ್ ಲಾಸ್ಟ್ ಯು 9 years, 10 years ಡೌನ್ ದ ಲೈನ್ ಅಂಡ್ ಅಟ್ ಲೀಸ್ಟ್ 15 years ಅಟ್ ಲೀಸ್ಟ್ ಇಟ್ ಶುಡ್ ಲಾಸ್ಟ್ ಯು ಔಟ್ ಯುವರ್ ಲೈಫ್ ಟೈಮ್. ಸೊ ಇಫ್ ಅ ಪೇಷಂಟ್ ಅಂಡರ್ಗೋಸ್ ರಿಪ್ಲೇಸ್ಮೆಂಟ್ ಅಟ್ 60-65, ಹಿ ವುಡ್ ವಾಂಟ್ ದಟ್ ನೀಡ್ ಟು ರನ್ ಥ್ರೂ ಹಿಸ್ ಲೈಫ್ ಸ್ಪ್ಯಾನ್. ಓಕೆ, ಸೊ ದಟ್ ಈಸ್ ದ ರೀಸನ್ ವೈ ವಿ ಯೂಸ್ ನ್ಯಾವಿಗೇಷನ್ ಸರ್ಜರೀಸ್. ಓಕೆ ಓಕೆ ಓಕೆ. ಟೈಮ್ ಬಹಳ ಕಡಿಮೆ ಇದೆ, ಆದರೆ ಒಂದು ಕಾಲ್ ಅನ್ನು ನಾವು ಡೆಫಿನೆಟ್ಲಿ. ಹಲೋ ಹಲೋ ವಾಲ್ಟರ್, ನಮಸ್ಕಾರ. ನಮಸ್ಕಾರ. ಉಗ್ಗಪ್ಪ ಪೂಜಾರಿ ಅಲ್ವಾ? ಎಲ್ಲಿಂದ? ಮೂಡುಬಿದ್ರಿ? ಹೇಳಿ ಸರ್, ಹೇಳಿ ಸರ್, ಹೇಳಿ. ನಮಸ್ಕಾರ ನಮಸ್ಕಾರ. ಯಾಕ ಯಾರ ಬಾರಿ ಹಾರ್ಡ್ ವರ್ಕ್ ಆಗಿ ಇಲ್ಲ ಮತ್ತ ತುಂಬಣ ಪತ್ರ ಮಾಡಿ ಬೇಕಂತೆ. ಹಲೋ, ಇತ್ತಂಜಿ 10 ವರ್ಷ ಇಂಚೆಂಕ್ ಗಂಟು ಬೇನೆ ಕಂಡ ಬಡ ದೇವರುಂಡು. ಅವ ಚಿಕನ್ ಗುಣ್ಯ ಪತ್ರ ಅತ್ತೆ ಅಂದ 5 ಬಕ್ಕ ಪೂರ ಗಂಟು ಬೇನೆ ಕೈತ ಮನಿ ಗಂಟು ಪೂರ ಬೇನೆ ಜಾಸ್ತಿ ಅಂದ ಯಾನ ಆಸ್ಪತ್ರೆ ಮರ್ದು ಹೋತಿ ಹೆಚ್ಚಿಗೆ ಆಯುರ್ವೇದನೆ ಮಲ್ಪುನು. ಅವು ಎಂಜಿನ ಹಾಕೊಂಡ ಇಷ್ಟ ಬೇಲೆ ಜಾಸ್ತಿ ಮಾಡ್ತಿದ್ದ ಬೇಲೆ ಮಾಡ ನಡತ್ತಿಂದ ಮತ್ತ ಬೇರೆ ಜೋರು ಜೋರು ಹಾಕೊಂಡು ಒಕ್ಕತ್ತೆ ಆರಾಮ ಮಲ್ತಿದ್ದಲ್ಲಿ ಬಕ್ಕ ದರ್ಪುನು ತನ್ನ ತೆಗೆ ಬಲ ಚಿಕ್ಕ ಹಿಡಿದು ದರ್ಪುನು. ನೆಟ್ ಉಗಪಣ್ಣ ಒಂದು ಉಂಡತೆ ಬೇಸಿಕ್ಲಿ ಒಂದು ಇತ್ತಿನ ಪ್ರಾಬ್ಲಮ್ ಇರೇಗ ಅವು ಒಂಜಿ ತರದ ವಾತದ ಸೀಕದ ಲೆಕ್ಕನೆ ಅವ್ರ ಪಂಡಿ ಲೆಕ್ಕ ಇರ ಚಿಕನ್ ಗುನ್ಯ ಆಯ್ ಬೊಕ್ಕದ ಎಫೆಕ್ಟ್ ಅವು ಅನ್ನ ಪೂರ ಜಾಯಿಂಟ್ಸ್ ಎಫೆಕ್ಟ್ ಆಪುಂಡು ಅನ್ನಂದ ಐಟ್ ಇತ್ತೆ ಎಡ್ಡೆ ಮರ್ದು ಮರ್ದು ಪೂರ ಎಡ್ಡೆಡ್ಡೆ ಮರ್ದು ಉಂಡು ಚಿಕನ್ ಗುನ್ಯಾಗೆಲ್ಲ ಟ್ರೀಟ್ಮೆಂಟ್ ಕೊರ್ಪನ ಮರ್ದು ಉಂಡು
ಅವು ದೆತೊಂಡ ಬಾರಿ ಉತ್ತಮ ಆಪುಂಡಿರ ಬಾರಿ ಎಡ್ಡೆ ಆಪುಂಡಾಯ್ಟ್ ಆ್ಯಂಡ್ ಐ ಥಿಂಕ್ ಇರೇ ಒಂಜಿ ಎಡ್ಡೆಂತೆ ರುಮಟಾಲಜಿಸ್ಟ್ ಗ್ಲಾ ಪೋದು ಪಾತೆರೋಲಿ ಆಯ್ತು ಆ್ಯಂಡ್ ಐಕ್ ಸರ್ಜರಿ ಬೋರ್ಡ್ ಅಲೈಜಿ ಬಟ್ ಮೆಡಿಸಿನ್ಸ್ ಡೇ ಇಂಪ್ರೂವ್ಮೆಂಟ್ ಆಪನ ಚಾನ್ಸಸ್ ಉಂಡಾಯ್ಟ್ ಡೆಫಿನೆಟ್ಲಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಹ್ಯಾವ್ ಫ್ಯೂ ಕ್ವಿಕ್ ಕ್ವೆಶ್ಚನ್ಸ್ ಯಾಕಂದರೆ ನಮಗೆ ಟೈಮ್ ಕೂಡ ಸ್ವಲ್ಪ ಇದಿದೆ ದಿರ್ ಇಸ್ ಎನ್ ಕುವೈಟ್ ಇಲ್ಲಿಂದ ಒಂದು ಕ್ವೆಶ್ಚನ್ ಐ ಥಿಂಕ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಡಾಕ್ಟರ್ ನಮ್ಮ ನೀ ರಿಲೇಟೆಡ್ ಅಂದರೆ ಈ ಒಂದು ನೋವಲ್ಲಿ ಇದರಲ್ಲಿ ಕ್ಯಾನ್ಸರ್ ಬರುವಂಥ ಏನಾದರೂ ಲಕ್ಷಣ ಇಲ್ಲ 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 ನಥಿಂಗ್ ಸಿ ವಾಟ್ ವಿ ಆರ್ ಟಾಕಿಂಗ್ ಈಗ ನಾವು ಎಲ್ಲ ಇದು ಕೊಡ್ತಾ ಇದ್ದೀವಿ ಅಂದರೆ ಆರ್ಥರೈಟಿಸ್ ಆಫ್ ದ ನೀ ವಿಚ್ ಇಸ್ ಏಜ್ ರಿಲೇಟೆಡ್ ಯಸ್ ಆರ್ಥರೈಟಿಸ್ ಈಸ್ ಡಿಜನರೇಷನ್ ಅಂದರೆ ಏಜ್ ರಿಲೇಟೆಡ್ ವೇರ್ ಆ್ಯಂಡ್ ಟೇರ್ ವಿಚ್ ಇಸ್ ಅಕ್ರಿಂಗ್ ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಕ್ಯಾನ್ಸರ್ ಕ್ಯಾನ್ಸರ್ ಇನ್ ಇಟ್ ಸೆಲ್ಫ್ ಇಸ್ ಅ ಡಿಫ್ರೆಂಟ್ ಟಾಪಿಕ್ ಯು ಅಂಡರ್ಸ್ಟ್ಯಾಂಡ್ ಅದು ಕ್ಯಾನ್ಸರ್ ಅಂದರೆ ಟೋಟ್ಲಿ ಬೇರೆಯೇ ಟಾಪಿಕ್ ಅದು ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಗಂಟು ಒಳಗಡೆ ಕ್ಯಾನ್ಸರ್ ಬರೋದಿಲ್ಲ ಅಂತ ಅದರಲ್ಲಿ ವೆರಿ ರೇರ್ ಲೆಸ್ ದೆನ್ 0.001% ಸೈನೋವಿಯಲ್ ಸಾರ್ಕೋಮಾಸ್ ಆ್ಯಂಡ್ ಆಲ್ ಆರ್ ಕಾಮನ್ ಐ ಮೀನ್ ಬರ್ಬೋದು ಬಟ್ ದಟ್ ಈಸ್ ಗಾಟ್ ನಥಿಂಗ್ ಟು ಡೂ ವಿತ್ ಓಕೆ ನಾವು ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ನಮ್ಮ ನೀ ರಿಪ್ಲೇಸ್ಮೆಂಟ್ ದೆನ್ ವಿ ಕೇಮ್ ಟು ದ ಕಂಪ್ಯೂಟರ್ ಹೌ ಯು ಯೂಸ್ ಅಂಡ್ ನ್ಯಾವಿಗೇಷನ್ ಸರ್ಜರಿ ಎವ್ರಿಥಿಂಗ್ ಈಸ್ ಫೈನ್ ಆ್ಯಂಡ್ ಇಟ್ ಲುಕ್ಸ್ ವೆರಿ ಗುಡ್ ವೆರಿ ಕಂಫರ್ಟೇಬಲ್ ಆ್ಯಂಡ್ ಐ ಥಿಂಕ್ ಐ ಆಮ್ ಶ್ಯೂರ್ ಲಾಟ್ ಆಫ್ ಅವರ್ ವ್ಯೂವರ್ಸ್ ತುಂಬ ಗೊತ್ತಿಲ್ಲದವರು ಒಂದು ನಾಲೆಜನ್ನು ಪಡ್ಕೊಂಡ್ರು ಆದರೆ ವೆರಿ ಇಂಪಾರ್ಟೆಂಟ್ ದ ಬಾಟಮ್ ಲೈನ್ ಈಸ್ ವಾಟ್ ಈಸ್ ದ ಕಾಸ್ಟ್ ಐ ವುಡ್ ಸ್ಟಿಲ್ ಸೇ ದಟ್ ಕಾಸ್ಟ್ ಈಸ್ ನಾಟ್ ಮಚ್ ಈಗ I have done the surgery for my own mother that 12-15 years back and she is doing still fine but compared to those days and now the cost is definitely much lesser much lesser and conventional surgeries kinta it is just about 10,000 more so 10,000 more for a conventional single knee is not much ಗೊತ್ತಾಯ್ತಲ್ಲ 10,000 ಜಾಸ್ತಿ ಇದು ನಾಟ್ ಎನಿಥಿಂಗ್ ಎಲ್ಸ್ ದಟ್ಸ್ ಆಲ್ ದಟ್ ಡಿಫರೆನ್ಸ್ ಬಿಟ್ವೀನ್ ಅಂದ್ರೆ ಒಂದು ನೀ ರಿಪ್ಲೇಸ್ಮೆಂಟ್ ನೀವು ಮೊದಲು ಮಾಡೋದು ಮತ್ತು ನ್ಯಾವಿಗೇಷನ್ ಅಲ್ಲಿ ಮಾಡೋದು ದ ಡಿಫರೆನ್ಸ್ ಇಸ್ ಓನ್ಲಿ ಜಸ್ಟ್ ಅಬೌಟ್ 10 ಟು 15,000 ಅಷ್ಟೇ ಸೊ ಈಗ ಯು ಆರ್ ವಾಕಿಂಗ್ ಅಲಾಂಗ್ ವಿತ್ ದ ಟೆಕ್ನಾಲಜಿ ಎಸ್ ವಾಟ್ ಈಸ್ ನೆಕ್ಸ್ಟ್ ನೆಕ್ಸ್ಟ್ ಇಸ್ ರೊಬೋಟಿಕ್ ಸರ್ಜರೀಸ್ ಆರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ಜರೀಸ್ ದಟ್ ಈಸ್ ಟೇಕಿಂಗ್ ಅಸ್ ಇನ್ ಟು ನೆಕ್ಸ್ಟ್ ಅಂಡ್ ಹೋಪ್ಫುಲಿ ಸೂನ್ ವಿಲ್ ಬಿ ದೇರ್ ಮಂಗಳೂರಲ್ಲಿ ಇಲ್ಲ ಸದ್ಯಕ್ಕೆ ಇಲ್ಲ ಬಟ್ ಡಾಕ್ಟರ್ ದೀಪಕ್ ರೈ ತಗೊಂಡು ಬರ್ತಾ ಇದ್ದಾರೆ ಹಾಸ್ಪಿಟಲ್ ವಿ ವಿಲ್ ಡೆಫಿನೆಟ್ಲಿ ಮೇಕ್ ಆರ್ ಪ್ರೆಸೆನ್ಸ್ ಫೆಲ್ಟ್ ಆ್ಯಂಡ್ ಸೂನ್ ಐ ಆಮ್ ಶ್ಯೂರ್ ಲೈಕ್ ಯು ನೋ ಮ್ಯಾಂಗ್ಳೂರ್ ವಿಲ್ ಸಿ ರೊಬೋಟಿಕ್ ಸರ್ಜರೀಸ್ ಟು ಇಂಡಿಯಾ ಭಾರತದ ಬೇರೆ ಸಿಟಿಯಲ್ಲಿದೆ ಇದೆ ಬಟ್ ನಾಟ್ ಮೆನಿ ಐ ಥಿಂಕ್ ಸೆಂಟರ್ಸ್ ಇನ್ ಬಾಂಬೆ ಆ್ಯಂಡ್ ಹೈದರಾಬಾದ್ ಆ್ಯಂಡ್ ಬ್ಯಾಂಗ್ಳೂರ್ ದೇ ಆರ್ ಡೂಯಿಂಗ್ ದ್ಯಾಟ್ ಚೆನ್ನೈ ಆಲ್ಸೋ ಬಟ್ ನಾಟ್ ಮೆನಿ ಸೆಂಟರ್ಸ್ ಬಿಕಾಸ್ ಅಲಾಂಗ್ ವಿತ್ ದಿಸ್ ಥಿಂಗ್ ಟೆಕ್ನಾಲಜಿ ಯು ಹ್ಯಾವ್ ಟು ಬಿ ಟ್ರೈನ್ಡ್ ಫಾರ್ ದ್ಯಾಟ್ ಆಲ್ಸೋ ಪ್ರಾಪರ್ಲಿ ಯು ವೆಂಟ್ ಅಬ್ರಾಡ್ ಯೆಸ್ ವಿ ಹ್ಯಾವ್ ಐ ಹ್ಯಾವ್ ಬಿನ್ ಟ್ರೈನ್ಡ್ ಇನ್ ದ್ಯಾಟ್ ಬಟ್ ಸ್ಟಿಲ್ ಯು ನೋ ಯು ನೀಡ್ ಟು ಟೆಕ್ನಾಲಜಿ ಕಮ್ಸ್ ವಿತ್ ಕಾಸ್ಟ್ ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ರೊಬೋಟಿಕ್ ಸರ್ಜರಿ ಇನ್ ಮ್ಯಾಂಗ್ಳೂರ್ pretty soon we'll be back yes. definitely doctor I mean it is such a pleasure to talk to you veekshakare nannondige ivattu live alli iddavaru bahusha nimge gottirlikilla tamma vaidyakiya vrittiyalli sumaru 1000 dinda 1,500 varige knee surgery annu madidantaha obba mahaan vaidyaru andre ಅದರಲ್ಲಿಯೇ ನಿಮಗೆ ಗೊತ್ತಿರಬಹುದು 99%ಗಿಂತಲೂ ಜಾಸ್ತಿ ಸಕ್ಸಸ್ ರೇಟ್ ಇದ್ದವರು ತುಂಬಾ ಪಾಪ್ಯುಲರ್ ನೀವು ಯಾರ ಹತ್ರ ಬೇಕಾದರೂ ಕೇಳಿ ಗಂಟು ನೋವಿಗೆ ಅಂದರೆ ಅಥವಾ ಆರ್ಥೋ ರಿಲೇಟೆಡ್ ಯಾವುದಕ್ಕೂ ಕೂಡ ಡಾಕ್ಟರ್ ದೀಪಕ್ ರೈ ಯಾವಾಗಲೂ ಅಂದರೆ ಎಲ್ರಿಗೂ ಗೊತ್ತಿರುವವರು ನಿಮಗೆ ಇಂತಹ ಸಮಸ್ಯೆಗಳಿದ್ದಲ್ಲಿ ಇವತ್ತು ಕೆಲವರು ಫೋನ್ ಮಾಡಿದರು ತುಂಬಾ ಜನರು ವಾಟ್ಸಪ್ ಮಾಡಿದರು ಮುಂದೆ ಅವಕಾಶ ಸಿಕ್ಕರೆ ಅಂದರೆ ಅವರಿಗೆ ಟೈಮ್ ಸಿಕ್ಕಿದರೆ ಖಂಡಿತವಾಗಿಯೂ ಮತ್ತೆ ಅವರನ್ನು ನಾವು ನಮ್ಮ ಸ್ಟುಡಿಯೋಗೆ ಕರ್ಕೊಂಡು ಬರ್ತೇವೆ ಇನ್ನಷ್ಟು ಮಾಹಿತಿ ಅದು ಯಾಕಂದರೆ 1 ಗಂಟೆಯಲ್ಲಿ ಈ ಒಂದು ನೀ ಸರ್ಜರಿಯ ಬಗ್ಗೆ
ಅಥವಾ ಅಡ್ವಾನ್ಸ್ ಆಗಿ ಏನು ಟೆಕ್ನಾಲಜಿ ಇದೆ ಅದರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಫಿನಿಶ್ ಮಾಡಲಿಕ್ಕೆ ಆಗಲ್ಲ. ಖಂಡಿತವಾಗಿಯೂ ಸೆಕೆಂಡ್ ನೆಕ್ಸ್ಟ್ ಟೈಮು ಅವರಿಗೆ ನಾವು ಇನ್ವೈಟ್ ಮಾಡ್ತೇವೆ. ಆದರೆ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್. ವಿ ಗೇನ್ ಲಾಟ್ ಆಫ್ ನಾಲೆಜ್. ಇದು ಬೇಸಿಕ್ ನಾಲೆಜ್ ಇದ್ದವರಿಗೆ ಸ್ವಲ್ಪ ಅಡ್ವಾನ್ಸ್ ನಾಲೆಜ್ ಕೂಡ ಸಿಕ್ಕಿದಾಗೆ ಆಯಿತು. ವಿಶ್ ಯು ಆಲ್ ದ ಬೆಸ್ಟ್. ಮತ್ತೆ ಬೇಗನೆ ನಮ್ಮ ರೋಬೋಟಿಕ್ ಸರ್ಜರಿ ಮಂಗಳೂರಿಗೆ ಬರಲಿ. ಮತ್ತೆ ಈ ಒಂದು ನೀ ಪೇನಿಂದ ಬಳಲುತ್ತಿರುವಂತಹ ನಮ್ಮ ಎಲ್ರಿಗೂ ಕೂಡ ಒಂದು ರಿಲೀಫ್ ಸಿಗಲಿ ಎಂಬುದೇ ನಮ್ಮದು ಆಶಯ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಇದು ಇವತ್ತಿನ ಹೆಲ್ತ್ ಟಾಕ್. ನ್ಯಾವಿಗೇಷನ್ ಸರ್ಜರಿ ಆನ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಡಾಕ್ಟರ್ ದೀಪಕ್ ರೈ ಎನ್ನಪ್ಪಯ್ಯ ಹಾಸ್ಪಿಟಲ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದರಲ್ಲಿ ಅವರು ಆರ್ಥೋ ಆಗಿ ಅಂದರೆ ಆರ್ಥೋ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮೊಂದಿಗೆ ಮಾತಾಡಿದರು. ನಮ್ಮ ಫೋನ್ ಕಾಲ್ ಮತ್ತು ವಾಟ್ಸ್ಯಾಪ್ಗೆ ಕೂಡ ಅವರು ಆನ್ಸರ್ ಮಾಡಿದರು. ಪ್ರತಿದಿನ ದೈಜಿ ವರ್ಲ್ಡ್ ವಾಹಿನಿಯಲ್ಲಿ ಹೆಲ್ತ್ನ ಬಗ್ಗೆ ವಿಶೇಷ ಅಟ್ಲೀಸ್ಟ್ 1 ಅವರ್ ಪ್ರೋಗ್ರಾಮನ್ನು ನಾವು ನೀಡ್ತಾ ಬರ್ತೇವೆ. ನೀವು ನೋಡ್ತಾ ಇರಿ, ನ್ಯೂಸ್ ಎಂಟರ್ಟೈನ್ಮೆಂಟ್ಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ನಮಸ್ಕಾರ.